ನಮಸ್ಕಾರ ಎಲ್ಲರಿಗೂ. ಭಾರತದ ಅತಿದೊಡ್ಡ ಕಲಿಕಾ ವೇದಿಕೆಯಾದಂತಹ ಅನ್ಅಕಾಡೆಮಿಗೆ ತಮಗೆಲ್ಲರಿಗೂ ಸ್ವಾಗತ. ಇಂದು ನಾವು 18, 19, 20 ಅಕ್ಟೋಬರ್ 2020 ಕರೆಂಟ್ ಅಫೇರ್ಸ್ಗಳ ಕುರಿತಾಗಿ ಚರ್ಚೆ ಮಾಡೋಣ. ಅದಕ್ಕಿಂತ ಮೊದಲು ತಾವೆಲ್ಲರೂ ಪಿ ಎಸ್ ಐಗೆ ಪ್ರಿಪೇರ್ ಆಗ್ತಾಯಿದ್ರೆ, ನಮ್ಮಲ್ಲಿ ಪಿ ಎಸ್ ಐ ರಿಲೇಟೆಡ್ ಬ್ಯಾಚ್ ಕೋರ್ಸ್ ಸ್ಟಾರ್ಟ್ ಆಗ್ತದೆ 20 ಅಕ್ಟೋಬರ್ ಅಂದು. ಸೊ ಇದರಲ್ಲಿ ಮಾನಪ್ಪ ಸರ್, ಶಿವರಾಜ್ ಕುಮಾರ್ ಸರ್, ಇಮಾಮ್ ಸಾಬ್ ಸರ್, ರವಿಕಾಂತ್ ಸರ್, ಮಲ್ಲಪ್ಪ ಸಂಗಾಟಿ ಸರ್ ಇವರೆಲ್ಲ ಪಾಠ ಮಾಡ್ತಿದ್ದಾರೆ. ಸೊ ತಾವು ಇದಕ್ಕೆ ಜಾಯ್ನ್ ಆಗ್ಬೋದು. ಕೆ ಎಸ್ಗೆ ಪ್ರಿಪೇರ್ ಆಗ್ತಿರುವಂಥವ್ರಿಗೆ ಎರಡು ರೀತಿಯಾದಂತಹ ಮ್ಯಾಚ್ ಕೋರ್ಸ್ ಇದೆ. ಒಂದು ಮಿಷನ್ ಕೆ ಎಸ್ ಕನ್ನಡ ಮ್ಯಾಚ್ ಕೋರ್ಸ್, ಮತ್ತು ಮಿಷನ್ ಕೆ ಎಸ್ ಇಂಗ್ಲೀಷ್ ಮ್ಯಾಚ್ ಕೋರ್ಸ್ ಅಂತೇಳಿ. ಇದು 21 ಅಕ್ಟೋಬರ್ ಮತ್ತು 22 ಅಕ್ಟೋಬರ್ ಸ್ಟಾರ್ಟ್ ಆಗ್ತದೆ. ತಾವು ಇದಕ್ಕೆ ಜಾಯ್ನ್ ಆಗಬಹುದು. ಜಾಯ್ನ್ ಆಗಬೇಕಾದ್ರೆ ನನ್ನ ರೆಫರಲ್ ಕೋಡ್ ಧ್ರುವ 10 DHRUPA10 ಇದನ್ನು ಉಪಯೋಗಿಸ್ಬೋದು. ನಮ್ಮಲ್ಲಿ ಡೈಲಿ T20 ಚಾಂಪಿಯನ್ಶಿಪ್ ಆಗುತ್ತೆ. ರಾತ್ರಿ 8 ಗಂಟೆಗೆ ಇರುತ್ತೆ, 20 ಕ್ವಶನ್ಗಳು. ಸೊ ಇದನ್ನು ಅಟೆಂಡ್ ಮಾಡಿದ್ರೆ ಒಳ್ಳೆ ಪ್ರಾಕ್ಟೀಸ್ ಆಗುತ್ತೆ. ಇದನ್ನು ಜಾಯ್ನ್ ಆಗೋದು ಹೇಗೆ ಅಂತಂದರೆ, ಕೆಳಗಿನ ಲಿಂಕನ್ನು ಕ್ಲಿಕ್ ಮಾಡಿದ್ರ ಮೂಲಕ. ಓಕೆ. ಸೊ ಈ PDF ನಾನೇನು ಮಾಡಿರ್ತೀನಿ, ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿರ್ತೀನಿ. ಟೆಲಿಗ್ರಾಮ್ ಗ್ರೂಪ್ನ ಹೆಸರೇನಪ್ಪ, ಅನ್ಅಕಾಡೆಮಿ KPSC ಕರೆಂಟ್ ಅಫೇರ್ಸ್ ಅಂತೇಳಿ. ಸೊ ತಾವಿನ್ನೂ ಜಾಯ್ನ್ ಆಗಿಲ್ಲ ಅಂತಂದರೆ ದಯವಿಟ್ಟು ಅದಕ್ಕೆ ಜಾಯ್ನ್ ಆಗಿ. ಲಿಂಕನ್ನು ಕೂಡ ನಾನು ಇಲ್ಲಿ ಹಾಕಿದ್ದೀನಿ, ಲಿಂಕನ್ನು ಈ ವಿಡಿಯೋ ಡೆಸ್ಕ್ರಿಪ್ಷನ್ನಲ್ಲಿ ಕೂಡ ಹಾಕಿರ್ತೀನಿ. ಓಕೆ. ಸೊ ಯಾರು ಇನ್ನೂ ಜಾಯ್ನ್ ಆಗಿಲ್ಲ ಫ್ರೀ ಕರೆಂಟ್ ಅಫೇರ್ಸ್ಗೋಸ್ಕರ ನಮ್ಮಲ್ಲಿ ಅಂತಂದರೆ, ತಾವು ಜಾಯ್ನ್ ಆಗ್ಬೋದು. ಈ ಕರೆಂಟ್ ಅಫೇರ್ಸ್ ಏನಿದೆಯಲ್ಲ, ತಮ್ಮ PC ಎಕ್ಸಾಮ್, PSI ಎಕ್ಸಾಮ್, ಪೊಲೀಸ್ ರಿಲೇಟೆಡ್ ಯಾವುದೇ ಎಕ್ಸಾಮ್ ಇರಬಹುದು, ಮತ್ತು SDA FDA ಎಕ್ಸಾಮ್, KS ಎಕ್ಸಾಮ್, KS ಅಲ್ಲಿ ಪ್ರಿಲಿಮ್ಸ್ ಮೇನ್ಸ್, ಮತ್ತು IAS ಗೆ ತಯಾರಾಗ್ತಿರುವಂಥವರು ಕನ್ನಡ ಮಾಧ್ಯಮದಲ್ಲಿ ಇದನ್ನು ಉಪಯೋಗಿಸ್ಕೊಳ್ಬಹುದು. ಓಕೆ. ನೆಕ್ಸ್ಟ್, ಸೊ ಇವತ್ತು ಏನೇನು ಕಲಿತಾ ಇದ್ದೀವಿ ನಾವು ಅಂತ ನೋಡಿಕೊಂಡಾಗ, ಗ್ಲೋಬಲ್ ಹಂಗರ್ ಇಂಡೆಕ್ಸ್, ನಂದನ್ಕಣನ್ ಝೂ, ಗವರ್ಮೆಂಟ್ ಟೆಕ್ಥಾನ್, ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್, KSVY, ಮಿಷನ್ ಶಕ್ತಿ ಮತ್ತು ಬುಲೆಟ್ಸ್ ಸೆಕ್ಷನ್ನಲ್ಲಿ ಕೆಲವು ಸಣ್ಣ ಟಾಪಿಕ್ಗಳನ್ನ ನೋಡ್ತಾ ಇದ್ದೀವಿ. ಓಕೆ. ಸೊ ಇವತ್ತಿನ ಮೊದಲ ಟಾಪಿಕ್ ಏನಪ್ಪ ಅಂತಂದರೆ, ಜಾಗತಿಕ ಹಸಿವು ಸೂಚ್ಯಂಕ 2020. ಸೊ ಯಾರು ಇದು ಕೊಡೋದು ಜಾಗತಿಕ ಹಸಿವು ಸೂಚ್ಯಂಕ? ಎರಡು ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ ಇದೆ. ಅದರ ಹೆಸರೇನಪ್ಪ ಅಂತಂತಂದರೆ, ಮೊದಲನೆಯದು ಐರ್ಲೆಂಡ್ನ ಕನ್ಸರ್ನ್ ವರ್ಲ್ಡ್ ವೈಡ್ ಅಂತ ಹೇಳಿ ಕರಿತೀವಿ, ಎರಡನೆಯದು ಜರ್ಮನಿಯ ವೆಲ್ಟ್ ಹಂಗರ್ ಲೈಫ್. ಓಕೆ. ಸೊ ಈ ಎರಡು ಆರ್ಗನೈಸೇಷನ್ಸ್ ಏನು ಮಾಡ್ತವೆ, ಜಾಗತಿಕ ಹಸಿವು ಸೂಚ್ಯಂಕ 2020 ಕೊಡುತ್ತೆ. ಓಕೆ. ಸೊ ಇದು ಯಾಕೆ ಮುಖ್ಯ, ಈ ಸೂಚ್ಯಂಕದ ಬಗ್ಗೆ ನಾವು ಯಾಕೆ ತಲೆಗೆಡಿಸ್ಕೋಬೇಕು ಅಂತಂದರೆ, ಒಂದು ಸೂಚ್ಯಂಕದ ಬಗ್ಗೆ ಸುಮಾರು ಎಕ್ಸಾಮಲ್ಲಿ ಕ್ವೆಶನ್ಗಳು ಬಂದಿದ್ದಾವೆ. ಓಕೆ. ಎಕ್ಸಾಂಪಲ್, ಯಾವ ಆರ್ಗನೈಸೇಷನನ್ನು ಕೊಡುತ್ತೆ ಅಂತ ಕೇಳ್ತಾರೆ, ಅಥವಾ ಭಾರತದ ಸ್ಥಾನ ಏನು ಈ ಸೂಚ್ಯಂಕದಲ್ಲಿ ಈ ವರ್ಷದಲ್ಲಿ ಅನ್ನೋದನ್ನು ಕೇಳ್ತಾರೆ. ಓಕೆ. ಅದರ ಮುಂದುವರೆದು ಮೇನ್ಸ್ ಎಕ್ಸಾಮ್ಗಳಲ್ಲಿ ಮತ್ತು ನಮ್ಮ PSI ಎಕ್ಸಾಮ್ಗಳಲ್ಲಿ ಏನು ಮಾಡ್ತಾನೆ, ಹಸಿವಿನ ಬಗ್ಗೆ, ಹಸಿವಿನ ಪ್ರಮಾಣ ಎಷ್ಟಿದೆ, ಬಡತನದ ಪ್ರಮಾಣ ಎಷ್ಟಿದೆ, ಇದರ ರಿಲೇಟೆಡ್ ಏನಾದರೂ ಎಸ್ಸೇ ಬಂದಾಗ ಈ ರಿಪೋರ್ಟ್ಗಳನ್ನ ತಾವು ಕೋಟ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಕೂಡ ಇದು ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ. ಇದರ ಉದ್ದೇಶ ಏನು, ಜಾಗತಿಕ ಹಸಿವು ಸೂಚ್ಯಂಕ ಅನ್ನೋದು ಏನಿದೆಯಲ್ಲ, ಗ್ಲೋಬಲ್ ಹಂಗರ್ ಇಂಡೆಕ್ಸ್, ಇದರ ಉದ್ದೇಶ ಏನು, ಯಾಕೆ ಇದನ್ನು ಮಾಡ್ತಿದ್ದಾರೆ ಅಂತಂದರೆ, ತಾವೇನು ಅರ್ಥ ಮಾಡ್ಕೋಬೇಕು ಇಲ್ಲಿ ಅಂತಂದರೆ, ಈಗ ನಾವು ಬಡತನವನ್ನು ನಿರ್ಮೂಲನೆ ಮಾಡಬೇಕು ಅಂತ ಇದ್ದೀವಿ ಅಲ್ವಾ, ನಾವು ಪಾವರ್ಟಿ ರಿಡ್ಯೂಸ್ ಮಾಡಲೇಬೇಕು. ಸೊ ಪಾವರ್ಟಿ ಅಂತಂದರೆ ಏನು, $1.9 ಪರ್ ಡೇ. ಈ ಒಂದು ಪಾವರ್ಟಿ ಲೈನ್ಗಿಂತ ಕೆಳಗಿರುವಂಥವ್ರು ನಾವೇನು ಕರಿತೀವಿ, ಪುವರ್ ಪಾಪ್ಯುಲೇಷನ್ ಅಂತೇಳಿ ಕರಿತೀವಿ. ಇವರ ಪ್ರಮಾಣವನ್ನು ಕಡಿಮೆ ಮಾಡ್ಕೊಳ್ತಾ ಹೋಗುವಂಥ ಉದ್ದೇಶ ನಮಗಿರುವಂಥದ್ದು. ಇದಕ್ಕೆ, ಇದನ್ನು ಅಳೆಯೋದಕ್ಕೆ ಒಂದು ಮಾಪನ ಬೇಕಲ್ವ ನಮಗೆ. ಆ ಮಾಪನ ಏನಪ್ಪ ಅಂತಂದರೆ, ಒಂದು ಹಸಿವಿನ ಪ್ರಮಾಣ ಮತ್ತು ಇನ್ನೊಂದು ಅಪೌಷ್ಟಿಕತೆ. ಇದು ಏನಾಗ್ತವೆ, ದೇ ಬಿಕಮ್ ಮೆಟ್ರಿಕ್ಸ್ ಟು ಮೆಷರ್ ಪಾವರ್ಟಿ ಅಥವಾ ಇನ್ಸಿಡೆನ್ಸ್ ಆಫ್ ಪಾವರ್ಟಿ ಇನ್ ಎ ಕಂಟ್ರಿ ಅಂತೇಳಿ ಕರಿತೀವಿ. ಅಂದರೆ ಆ ದೇಶದಲ್ಲಿ ಎಷ್ಟರ ಮಟ್ಟಿಗೆ ಸರ್ಕಾರಗಳು ಸಫಲವಾಗಿವೆ ಬಡತನವನ್ನು ನಿರ್ಮೂಲನೆ ಮಾಡಲಿಕ್ಕೆ ಎನ್ನುವುದನ್ನು ನಾವು ಆ ದೇಶದಲ್ಲಿ ಇರುವಂತಹ ಹಸಿವಿನ ಪ್ರಮಾಣ ಮತ್ತು ಅಪೌಷ್ಟಿಕತೆಯ ಪ್ರಮಾಣದ ಮೂಲಕ ಕಂಡುಹಿಡಿಯಬಹುದಾಗಿರುತ್ತೆ. ಸೊ ಇದಕ್ಕೋಸ್ಕರ ಈ ಎರಡು ಆರ್ಗನೈಸೇಷನ್ಸ್ ಏನು ಮಾಡುತ್ತೆ ಅಂತಂದರೆ, ಇಂಟರ್ನ್ಯಾಷನಲ್, ಅಂತಾರಾಷ್ಟ್ರೀಯವಾಗಿ, ರಾಷ್ಟ್ರೀಯವಾಗಿ ಮತ್ತು ಪ್ರಾದೇಶಿಕವಾಗಿ ಡೇಟಾನ ಕಲೆಕ್ಟ್ ಮಾಡ್ಕೊಳ್ತಾ ಹೋಗ್ತಾರೆ. ಈ ಡೇಟಾನ ಯೂಸ್ ಮಾಡಿ ಈ ಇಂಡೆಕ್ಸನ್ನು ತಯಾರಿಸ್ತಾರೆ. ಓಕೆನಾ. ಸೊ ಈ ಇಂಡೆಕ್ಸ್ ಪ್ರಕಾರ ಏನು ಮಾಡುತ್ತೆ, ಕಂಟ್ರೀಸ್ನ ರ್ಯಾಂಕ್ ಮಾಡ್ಕೊಳ್ತಾ ಹೋಗ್ತಾರೆ. ಸೊ ಈ ರ್ಯಾಂಕಲ್ಲಿ ಮೊದಲನೇರು ಬಂದವರು ಯಾರು, ಅವರುಗಳು ಚೆನ್ನಾಗಿ ಮಾಡಿದ್ದಾರೆ. ಓಕೆ. ದೇ ಹ್ಯಾವ್ ಪರ್ಫಾರ್ಮ್ ವೆಲ್ ಅಂತ ಅರ್ಥ. ಸೊ ಕೆಳಗೆ 50ರ ನಂತರ 60ರ ನಂತರ ಏನು ಪೊಸಿಷನ್ಸ್ಗಳನ್ನ ತೊಗೊಂಡಿದ್ದಾರೆ, ಇವರೆಲ್ಲ ತುಂಬ ಇಂಪ್ರೂವ್ಮೆಂಟಿನೂ ಬರಬೇಕು ಅನ್ನೋದರ ಅರ್ಥ. ಓಕೆನಾ. ಸೊ ಯಾವ ಯಾವ ಒಂದು ಮಾನದಂಡಗಳನ್ನ ಉಪಯೋಗಿಸ್ಕೋತಾರೆ, ಇದು ಕೂಡ ನಿಮ್ಮ ಎಕ್ಸಾಮ್ಸ್ಗೆ ಭಾಳ ಮುಖ್ಯ ಆಗುತ್ತೆ. ಸೊ ಇಲ್ಲೇನು ಮಾಡ್ತಾರೆ ಇವರು ಅಂತಂತಂದರೆ, 4 ಮಾನದಂಡಗಳನ್ನ ಉಪಯೋಗಿಸ್ತಾರೆ. ಒಂದು, ಚೈಲ್ಡ್ ಸ್ಟಂಟಿಂಗ್,
ಚೈಲ್ಡ್ ವೇಸ್ಟಿಂಗ್, ಚೈಲ್ಡ್ ಮಾರ್ಟಾಲಿಟಿ ಮತ್ತು ಅಂಡರ್ ನರಿಶ್ಮೆಂಟ್. ಸೊ ಇದ್ರ ಬಗ್ಗೆ ನೆಕ್ಸ್ಟ್ ಸ್ಲೈಡಲ್ಲಿ ನಾನು ಹೇಳ್ತೀನಿ. ಭಾರತದ ರ್ಯಾಂಕ್ ಏನಿದೆ 2020 ಸೂಚ್ಯಂಕದಲ್ಲಿ ಅಂತ ನೋಡಿಕೊಂಡಾಗ 107 ದೇಶಗಳ ಪೈಕಿ ನಮ್ಮ ಸ್ಥಾನ 94ರಲ್ಲಿದೆ. ಓಕೆನಾ? ಸೊ ಭಾರತ ಏನು ಹೇಳ್ತಾ ಇದ್ದೀವಿ, ಎಕನಾಮಿಕಲಿ ಡೆವಲಪ್ ಆಗ್ತಾ ಇರುವಂತಹ ಕಂಟ್ರಿ, ಸೊ ಥರ್ಡ್ ವರ್ಲ್ಡ್ ಕಂಟ್ರಿ ಸ್ಟೇಟಸ್ ಇಂದ ಹೊರಗೆ ಬರ್ತಾ ಇದೆ ಅನ್ನೋದು ಹೇಳ್ತಾ ಇದ್ದೀವಿ. ಆದರೆ ಸೂಚ್ಯಂಕ ಬೇರೆದೇನೆ ಹೇಳ್ತದೆ ಅಂದರೆ ಏನು ಹೇಳ್ತಿದೆ, 94 ಸ್ಥಾನಗಳು. ಓಕೆ, 94ನೇ ಸ್ಥಾನ ನಮ್ಮದಿದೆ, ಬಹಳ ಕೆಳಗಾಯಿತು. ಇದು ಯಾಕೆ ಈ ರೀತಿಯೆಲ್ಲ ಆಗಿದೆ? ಆ್ಯಕ್ಚುಲಿ ನಮ್ಮ ಸೂಚ್ಯಂಕದಲ್ಲಿ ನಮ್ಮ ಪೊಸಿಷನ್ ಯಾಕೆ 94th ಬಂತು? ಈಗ ಮಾನದಂಡಗಳನ್ನ ನಾವೇನು ಪರಿಗಣಿಸಿದೀವಲ್ವಾ, ಚೈಲ್ಡ್ ವೇಸ್ಟಿಂಗ್ ಇರ್ಬೋದು, ಚೈಲ್ಡ್ ಸ್ಟಂಟಿಂಗ್ ಇರ್ಬೋದು, ಅಂಡರ್ ನರಿಶ್ಮೆಂಟ್ ಇರ್ಬೋದು, ಇದರಲ್ಲಿ ನಾವು ಯಾವ ರೀತಿಯಲ್ಲಿ ಪರ್ಫಾರ್ಮ್ ಮಾಡಿದ್ವಿ ಅನ್ನೋದನ್ನು ಫಸ್ಟ್ ತಿಳ್ಕೊಳ್ಳೋಣ. ಓಕೆನಾ? ಸೊ ಫಸ್ಟ್ ಮಾನದಂಡಗಳ ಬಗ್ಗೆ ತಿಳ್ಕೋಬೇಕು. ಏನಪ್ಪ ಮಾನದಂಡಗಳನ್ನ ಅವರು ಮಾಡ್ತಾರೆ? ಮೊದಲನೆಯದು ಅಪೌಷ್ಟಿಕತೆ. ಸೊ ಜನಸಂಖ್ಯೆಯಲ್ಲಿ ಏನಾಗುತ್ತೆ ಅಪೌಷ್ಟಿಕತೆ, ಅಪೌಷ್ಟಿಕತೆ ಅಂದ್ರೆ ಏನು, ಅನಿಮಿಯಾ ಅಂತಂದ್ರೆ ಏನು ಎಕ್ಸಾಕ್ಟ್ ಆಗಿ? ಈಗೇನಾಗುತ್ತೆ, ಒಬ್ಬ ವ್ಯಕ್ತಿಗೆ ಒಂದು ಇಷ್ಟಿಂತೆ ಕ್ಯಾಲರಿಗಳನ್ನ ಕನ್ಸ್ಯೂಮ್ ಮಾಡ್ಕೋಬೇಕು ಅನ್ನೋದನ್ನ ಹೇಳಿರ್ತಾರೆ. ಸೇ ಫಾರ್ ಎಕ್ಸಾಂಪಲ್, ಎಕ್ಸಾಂಪಲ್ ಆಗಿ ತಗೊಳ್ಳೋದಾದ್ರೆ 2400 ಕ್ಯಾಲೋರಿಗಳು ಗ್ರಾಮಾಂತರ ಪ್ರದೇಶದಲ್ಲಿರುವಂತಹ ವ್ಯಕ್ತಿಗಳು, 2100 ಕ್ಯಾಲೋರಿಗಳು ಅಥವಾ 200 ಕ್ಯಾಲೋರಿಗಳು ಅರ್ಬನ್ ಇರುವಂತಹ ಪ್ರದೇಶಗಳಲ್ಲಿ ಇರುವಂತಹ ಜನರಿಗೆ ಈ 2400 ಅದನ್ನು ತಗೊಂಡು, ಈಗ 2400ಗಿಂತ ಎಷ್ಟು ಜನ ಆ ಒಂದು ಕ್ಯಾಲರಿಗಿಂತ ಕಡಿಮೆ ಊಟವನ್ನು ತಗೊಳ್ತಾ ಇದ್ದಾರೆ, ಕಡಿಮೆ ಪೌಷ್ಟಿಕತೆಯನ್ನು ಹೊಂದಿದ್ದಾರೆ ಅನ್ನುವಂಥದ್ದನ್ನು ಮೆಷರ್ ಮಾಡೋದೇನಿರುತ್ತಲ್ಲ, ಆ ಮಾನದಂಡ ಆ ಪೌಷ್ಟಿಕತೆ ಆಗಿರುತ್ತೆ. ಎರಡನೇದು ಏನು, ಮಕ್ಕಳಲ್ಲಿ ಕೃಷಕತನ. ಕೃಷಕತನ ಅಂತಂದ್ರೆ ಏನಪ್ಪ, ಇಲ್ಲಿ ಚೈಲ್ಡ್ ವೇಸ್ಟಿಂಗ್ ಅಂತೇಳಿ ಕರಿತೀವಿ. ಸೊ ಎರಡು ರೀತಿಯಾದಂತಹದ್ದು ಬರುತ್ತೆ, ಒಂದು ಚೈಲ್ಡ್ ಸ್ಟಂಟಿಂಗ್, ಇನ್ನೊಂದು ಚೈಲ್ಡ್ ವೇಸ್ಟಿಂಗ್. ಚೈಲ್ಡ್ ವೇಸ್ಟಿಂಗ್ ಅಂತಂದ್ರೆ ಏನು, ಅದನ್ನು ಹೇಗೆ ಮೆಷರ್ ಮಾಡ್ತೀವಿ? 5 ವರ್ಷಕ್ಕಿಂತ ಕಡಿಮೆ ಇರುವಂತಹ ಮಕ್ಕಳಲ್ಲಿ ಇದನ್ನು ನಾವು ಮೆಷರ್ ಮಾಡುತ್ತೀವಿ. 5 ವರ್ಷಕ್ಕಿಂತ ಕಡಿಮೆ ಇರುವ ಮಕ್ಕಳಲ್ಲಿ ಎತ್ತರಕ್ಕೆ ಹೋಲಿಸಿದಾಗ ಅವರ ತೂಕ ಕಡಿಮೆ ಇರುತ್ತಲ್ಲ, ಅಂಥವ್ರನ್ನ ಇದಕ್ಕೆ ಯೂಸ್ ಮಾಡ್ತಾರೆ. ಓಕೆ, ಅಂದರೆ ಏನು, ಯಾರ್ಯಾರಿಗೆ ಎತ್ತರಕ್ಕೆ ಹೋಲಿಸಿದಾಗ ತೂಕವು ಕಡಿಮೆ ಇದೆ ಅಂಥವ್ರನ್ನ ಗಣನೆಗೆ ತೆಗೆದುಕೊಳ್ಳಲಾಗುತ್ತೆ. ಇದೇನು ತೋರಿಸುತ್ತೆ, ಒಬ್ಬ ವ್ಯಕ್ತಿಯಲ್ಲಿ ತೀವ್ರವಾದಂತಹ ಅಪೌಷ್ಟಿಕತೆಯನ್ನು ತೋರಿಸುತ್ತೆ. ತೀವ್ರವಾದಂತಹ ಅಪೌಷ್ಟಿಕತೆ ಅಂದರೆ ಏನಿಲ್ಲಿ, ಅಕ್ಯೂಟ್ ಮ್ಯಾಲ್ನ್ಯೂಟ್ರಿಷನ್ ಅಂತ ಹೇಳ್ಕರಿತೀವಿ. ಅಕ್ಯೂಟ್ ಮ್ಯಾಲ್ನ್ಯೂಟ್ರಿಷನ್ ಏನಾಗಬಹುದು, ಎರಡು ರೀತಿಯಾದಂತಹ ಮ್ಯಾಲ್ನ್ಯೂಟ್ರಿಷನ್ಗಳ ನಾವು ಜನರಲ್ಲಿ ನೋಡುತ್ತೀವಿ. ಒಂದು ಅಕ್ಯೂಟ್ ಮ್ಯಾಲ್ನ್ಯೂಟ್ರಿಷನ್ ಅಂತ ಕರಿತೀವಿ, ಇನ್ನೊಂದು ಕ್ರೋನಿಕ್ ಮ್ಯಾಲ್ನ್ಯೂಟ್ರಿಷನ್ ಅಂತೇಳಿ ಕರಿತೀವಿ. ಅಕ್ಯೂಟ್ ಮ್ಯಾಲ್ನ್ಯೂಟ್ರಿಷನ್ ಅಂತಂದ್ರೆ ಏನು, ಒಬ್ಬ ವ್ಯಕ್ತಿಗೆ ಆ ಒಂದು ಸಮಯದಲ್ಲಿ ಕ್ಯಾಲೋರಿಗಳು ಸಿಗ್ತಾ ಇಲ್ಲ. ಎಕ್ಸಾಂಪಲ್ ಏನಿರ್ಬೋದಪ್ಪ, ಈಗ ಸೇ ಫಾರ್ ಎಕ್ಸಾಂಪಲ್ ಫ್ಲಡ್ ಆಗಿದೆ ಉತ್ತರ ಕರ್ನಾಟಕದಲ್ಲಿ, ಮುಂದಿನ 20 ದಿನ 30 ದಿನ 60 ದಿನಗಳ ಕಾಲ ಆಹಾರಕ್ಕೆ ಕೊರತೆ ಉಂಟಾಗುತ್ತೆ. ಆಹಾರಕ್ಕೆ ಕೊರತೆ ಉಂಟಾದಾಗ ಏನಾಗುತ್ತೆ, ಇವರಲ್ಲಿ ಅಪೌಷ್ಟಿಕತೆ ಮನೆ ಮಾಡುತ್ತೆ. ಇದನ್ನು ನಾವೇನಂತ ಕರಿತೀವಿ, ತೀವ್ರವಾದಂತಹ ಅಪೌಷ್ಟಿಕತೆ ಅಂತ ಹೇಳಿ ಕರಿತೀವಿ, ಅಂದರೆ ಅಕ್ಯೂಟ್ ಮ್ಯಾಲ್ನ್ಯೂಟ್ರಿಷನ್ ಅಂತ ಅರ್ಥ. ಎರಡನೇ ರೀತಿಯಾದಂತಹ ಅಪೌಷ್ಟಿಕತೆ ಏನು ಅಂತಂತಂದರೆ, ಇದನ್ನು ಕ್ರೋನಿಕ್ ಮ್ಯಾಲ್ನ್ಯೂಟ್ರಿಷನ್ ಅಂತೇಳಿ ಕರೀತಾರೆ, ಅಂದರೆ ದೀರ್ಘಕಾಲವಾದಂತಹ ಅಪೌಷ್ಟಿಕತೆ. ಎಕ್ಸಾಂಪಲ್ ಏನಾಗಿರುತ್ತೆ, ಸೇ ಫಾರ್ ಎಕ್ಸಾಂಪಲ್ ಲೇಬರ್ ಕ್ಲಾಸಲ್ಲಿ, ಲೇಬರ್ ಕ್ಲಾಸಲ್ಲಿ ಇರುವಂಥವ್ರು ಏನಾಗಿರ್ತಾರೆ, ಎಷ್ಟೋ ದಿನಗಳ ಕಾಲ, ಎಷ್ಟೋ ವರ್ಷಗಳ ಕಾಲ ಅವರ ಒಂದು ಕನ್ಸಂಪ್ಷನ್ ಆಫ್ ಕ್ಯಾಲರಿ ಏನಿರುತ್ತಲ್ಲ ಅದನ್ನು ಕಡಿಮೆನೇ ಇಟ್ಕೊಂಡು ಹೋಗಿರ್ತಾರೆ. ಯಾಕೆ ಅಂತಂದರೆ, ಅವ್ರಿಗೆ ಅದನ್ನು ಆಕ್ಸಸ್ ಮಾಡಿಕೊಳ್ದಿರೋಂತಹ ಒಂದು ಪರಿಸ್ಥಿತಿ ಇರಬಹುದು, ಅವರಿಗೆ ಊಟವನ್ನು ಕೊಂಡುಕೊಳ್ಳೋದಂಥ ಅಷ್ಟು ದುಡ್ಡು ಇಲ್ಲದೇ ಇರಬಹುದು. ಓಕೆ, ಹಲವಾರು ಕಾರಣಗಳಿರುತ್ತೆ. ಈ ಮ್ಯಾಲ್ನ್ಯೂಟ್ರಿಷನ್ ಹೊಂದಿರೋಂಥ, ಅಂದರೆ ವರ್ಷಗಟ್ಟಗಳೇ ಮ್ಯಾಲ್ನ್ಯೂಟ್ರಿಷನ್ ಹೊಂದಿರುವಂಥದ್ದನ್ನು ಏನಂತ ಕರಿತೀವಿ ನಾವು, ದೀರ್ಘಕಾಲದ ಅಪೌಷ್ಟಿಕತೆ ಅಂಥೇಳಿ ನಾವು ಕರಿತೀವಿ. ಓಕೆನಾ? ಎರಡು ರೀತಿಯಾದಂತಹ ಮ್ಯಾಲ್ನ್ಯೂಟ್ರಿಷನ್ ನಾವು ನೋಡಿದ್ವಿ, ಒಂದು ಅಕ್ಯೂಟ್ ಮ್ಯಾಲ್ನ್ಯೂಟ್ರಿಷನ್, ಇನ್ನೊಂದು ಕ್ರೋನಿಕ್ ಮ್ಯಾಲ್ನ್ಯೂಟ್ರಿಷನ್. ಈಗ ವಾಪಸ್ ಬರ್ತಾರೆ, ಮಕ್ಕಳಲ್ಲಿ ಕೃಷಿಕತನ ಅಂದರೆ ವೇಸ್ಟಿಂಗ್ ಎಷ್ಟಾಗ್ತದೆ ಅಂದರೆ, ಅವರ ಹೈಟ್ಗೆ ಕಂಪೇರ್ ಮಾಡಿಕೊಂಡಾಗ ಅವರು ವೆಯ್ಟ್ ಕಡಿಮೆ ಇದ್ದಾಗ ನಾವು ಅದನ್ನು ಚೈಲ್ಡ್ ಇಸ್ ವೇಸ್ಟೆಡ್ ಅಂತ ಹೇಳಿ ಕರಿತೀವಿ. ಓಕೆ, ಅದರ ಪರ್ಸೆಂಟೇಜನ್ನು ತಗೋತಾರೆ ಎರಡನೇ ಮಾನದಂಡದಲ್ಲಿ. ಮೂರನೇ ಮಾನದಂಡದಲ್ಲಿ ಏನು ಮಾಡ್ತಾರೆ, ಮಕ್ಕಳಲ್ಲಿ ಕುಂಠಿತ ಬೆಳವಣಿಗೆ ಅಂದರೆ ಸ್ಟಂಟಿಂಗ್ ಯಾವ ರೀತಿಯಲ್ಲಿ ಆಗ್ತಿದೆ ಅನ್ನೋದನ್ನು. ಸ್ಟಂಟಿಂಗ್ ಅಂದರೆ ಏನು, ಇಲ್ಲಿ ಅವರ ವಯಸ್ಸಿಗೆ ಸಂಬಂಧಪಟ್ಟಂಗೆ, ಅವರ ವಯಸ್ಸಿಗೆ ನಾವು ಹೋಲಿಸಿದಾಗ ಅವರ ಎತ್ತರ ಕಡಿಮೆ ಇರುತ್ತೆ. ಓಕೆ, ಅಂಥವರನ್ನು ಗಣನೆಗೆ ತೆಗೆದುಕೊಳ್ತಾರೆ. ಇದ್ರೂ ಏನಪ್ಪ, ಯಾವುದರ ರಿಫ್ಲೆಕ್ಷನ್ ಆಗುತ್ತೆ ಅಂತಂತಂದರೆ, ಇದು ದೀರ್ಘಕಾಲದ ಅಪೌಷ್ಟಿಕತೆಯನ್ನು ಪ್ರತಿಬಿಂಬಿಸುತ್ತದೆ ಅಂತ ನಾವು ಹೇಳ್ತೀವಿ. ಅಂದರೆ ಒಬ್ಬ ವ್ಯಕ್ತಿ ದೀರ್ಘ ಸಮಯದಲ್ಲಿ 2400ಕ್ಕಿಂತ ಕಡಿಮೆ ಕ್ಯಾಲೋರಿಯನ್ನು ತಗೊಳ್ತಾನೆ ಹೋದರೆ ಏನಾಗುತ್ತೆ, ಆತನಿಗೆ ಹೈಟ್ ಆತ ಬೆಳೆಯೋದಿಲ್ಲ.
ಓಕೆ. ಸೊ ಎತ್ತರ ಆತ ಕಡಿಮೆ ಬೆಳೀತಾನೆ ಕಂಪೇರ್ ಟು ಹಿಸ್ ಏಜ್. ಓಕೆನಾ, ಇದನ್ನು ಏನಂತ ಕರಿತೀವಿ, ಸ್ಟಂಟಿಂಗ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಏನು, ಮಕ್ಕಳ ಮರಣ ಪ್ರಮಾಣ. 5 ವರ್ಷದೊಳಗಿನ ಮಕ್ಕಳ ಮರಣ ಪ್ರಮಾಣವನ್ನು ಇವರು ಮಾಪನಕ್ಕೆ ತೆಗೆದುಕೊಳ್ತಾರೆ. ಅಂದರೆ ಇಲ್ಲಿ ನಾವೇನು ನೋಡಿದ್ವಿ, 4 ಮಾನದಂಡಗಳು ನೋಡಿದ್ವಿ ಅಲ್ವಾ. ಮೊದಲನೇದೇನಪ್ಪ, ಮ್ಯಾಲ್ನರಿಶ್ಮೆಂಟ್. ಎರಡನೇದೇನು, ವೇಸ್ಟಿಂಗ್. ಮೂರನೇದೇನು, ಸ್ಟಂಟಿಂಗ್. ನಾಲ್ಕನೇದೇನು, ಮಾರ್ಟಲಿಟಿ. ಓಕೆ, ಈ 4 ಮಾನದಂಡಗಳನ್ನ ಇಟ್ಟುಕೊಂಡು ಇವರೇನು ಮಾಡ್ತಾರೆ, ಒಂದು ಇಂಡೆಕ್ಸ್ನ ತಯಾರು ಮಾಡ್ತಾರೆ. ಇದು ಎಲ್ಲ ಇಂಟರ್ನ್ಯಾಷನಲ್ ಸ್ಟೇಟ್ಸಲ್ಲಿ, ಈಗ ಸೇ ಫಾರ್ ಎಕ್ಸಾಂಪಲ್ 107 ಕಂಟ್ರಿಯನ್ನು ಇದಕ್ಕೆ ತೊಗೊಂಡಿದ್ದಾರೆ. ಇದರಲ್ಲಿ ಭಾರತ 94 ಸ್ಥಾನದಲ್ಲಿ. ಯಾಕಿದೆ ಅಂತ ಇವಾಗ ನೋಡೋಣ. ಚೈಲ್ಡ್ ಸ್ಟಂಟಿಂಗಲ್ಲಿ ಏನಾಗಿದೆ, ನಮ್ಮಲ್ಲಿ 35% ಜನ ಸ್ಟಂಟೆಡ್ ಚೈಲ್ಡ್ ಇದ್ದಾರೆ. ಓಕೆನಾ, ಸೊ ಇದು 2000ರಲ್ಲಿ 54% ಇತ್ತು. ಸೊ ನಮ್ಮಲ್ಲಿ ಕಡಿಮೆ ಆಗಿದೆ. ಓಕೆ, ಚೈಲ್ಡ್ ವೇಸ್ಟಿಂಗ್ ಅನ್ನೋದೇನಿದೆ, 17.3% ಇದೆ, ತುಂಬ ಹೆಚ್ಚಾಯಿತು. ಓಕೆನಾ, ಇದು ಹೆಚ್ಚಾಗ್ತಿದೆ ಕೂಡ. ಮಾರ್ಟಾಲಿಟಿ ರೇಟ್, ಇಂಡಿಯಾ ಏನು ಮಾಡಿದೆ, ಮಾರ್ಟಾಲಿಟಿ ರೇಟನ್ನು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿದೆ, 3.7%. ಅಂಡರ್ ನರಿಶ್ಮೆಂಟ್ ಏನಿದೆ, ಇದು ಕೂಡ ಇದುವರೆಗೂ ಕೂಡ 14%ಗಿಂತ ಹೆಚ್ಚು ಜನ ಸಫಿಷಿಯಂಟ್ ಕ್ಯಾಲರಿ ಇಂಟೇಕ್ ಏನಿದೆಯಲ್ಲ, ಅದಕ್ಕಿಂತ ಕಡಿಮೆ ಊಟವನ್ನು ಮಾಡ್ತಾ ಇದ್ದಾರೆ, ಅದಕ್ಕಿಂತ ಕಡಿಮೆ ಪೌಷ್ಟಿಕ ಆಹಾರವನ್ನು ಸೇವಿಸ್ತಾ ಇದ್ದಾರೆ ಅಂತ ನಾವು ಹೇಳ್ಬೋದು. ಓಕೆನಾ, ಹಾಗಾದರೆ ಭಾರತ ಸರ್ಕಾರ ಇರಬಹುದು, ರಾಜ್ಯ ಸರ್ಕಾರಗಳಿರ್ಬೋದು, ಇದರ ಕುರಿತಾಗಿ ಏನು ಮಾಡೇ ಇಲ್ವ ನಾವು ಅಂತ ನಾವು ಯೋಚಿಸ್ಕೊಂಡಾಗ, ಸಾಕಷ್ಟು ಪ್ರೋಗ್ರಾಮ್ಸ್ಗಳನ್ನ ಹೊರತಂದಿರೋದು ತಮಗೆ ಗೊತ್ತು. ಓಕೆ, ಸೊ ಯಾವುದನ್ನು ಒಂದು ಕಡೆ ಲಿಸ್ಟ್ ಮಾಡ್ಕೋಬೋದಲ್ಲ ನಾವು ಇದನ್ನು. ಎಕ್ಸಾಂಪಲ್ ಏನು, ಈಟ್ ರೈಟ್ ಇಂಡಿಯಾ ಮೂವ್ಮೆಂಟ್ ಇರ್ಬೋದು, ಇದನ್ನು ನಾವು ಅವತ್ತು ನೋಡಿದೀವಲ್ಲ, ಏನು ಹೇಳಿದೀವಿ ಇದರಲ್ಲಿ. ಓಕೆ, ಉಪ್ಪು ಮತ್ತು ತೈಲ, ಓಕೆ, ಸಕ್ಕರೆ, ಈ ಒಂದು ರೀತಿಯಾದಂತಹ ಆಹಾರಗಳನ್ನ ಕಡಿಮೆ ಮಾಡಿಕೊಂಡು ಪೌಷ್ಟಿಕಾಂಶ ಆಹಾರಗಳನ್ನ ಹೆಚ್ಚು ಮಾಡ್ಕೊಳ್ಳೋಂಥದ್ದೇನಪ್ಪ, ಈಟ್ ರೈಟ್ ಇಂಡಿಯಾ ಮೂವ್ಮೆಂಟ್ ಆಗಿರುತ್ತೆ. ಪೋಷಣ ಅಭಿಯಾನ, ಪ್ರಧಾನಮಂತ್ರಿ ಮಾತೃವಂದನೆ ಯೋಜನಾ, ಆಹಾರ ಬಲವರ್ಧನೆ ಅಂದರೆ ಫುಡ್ ಫೋರ್ಟಿಫಿಕೇಶನ್, ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ 2013, ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಮಿಷನ್ 2013. ಇದರಲ್ಲಿ ಏನು ಬಂತಪ್ಪ, 75% ಶೇಕಡ ಗ್ರಾಮಾಂತರದ ಒಂದು ಜನಗಳನ್ನ ಏನಿದೆ ಇದರ ಕೆಳಗೆ ಕವರ್ ಮಾಡಿದ್ದಾರೆ. ಓಕೆ, ಮತ್ತು ಅರ್ಬನ್ ಪಾಪ್ಯುಲೇಷನ್ಲಿ ಆಲ್ಮೋಸ್ಟ್ 50% ಕವರ್ ಆಗಿದೆ. ಮಿಷನ್ ಇಂದ್ರಧನುಷ್, ಓಕೆ, ಸೊ ಇದೇನು, ಲಸಿಕೆಯನ್ನು ಕೊಡುವಂಥದ್ದು ಯಾರಿಗೆ, 2 ವರ್ಷಕ್ಕಿಂತ ಕಡಿಮೆ ಇರುವಂತಹ ಮಕ್ಕಳಿಗೆ, ಯಾವುದರ ವಿರುದ್ಧ, 12 ವ್ಯಾಕ್ಸಿನ್ ಪ್ರಿವೆಂಟಬಲ್ ಡಿಸೀಸಸ್ಗಳ ವಿರುದ್ಧ. ಓಕೆ, ನೆಕ್ಸ್ಟು ಇಂಟಿಗ್ರೇಟೆಡ್ ಚೈಲ್ಡ್ ಡೆವಲಪ್ಮೆಂಟ್ ಸರ್ವಿಸಸ್, ಇದು ಬಹಳ ಹಳೆಯದಂಥ ಯೋಜನೆ, 1975 ಇದು ಲಾಂಚ್ ಆಯಿತು. ಓಕೆನಾ, ಸೊ ಈ ಸರ್ಕಾರದ ಕ್ರಮಗಳಲ್ಲಿ ಸಾಕಷ್ಟು ನಾವು ಆಲ್ರೆಡಿ ಕ್ಲಾಸಲ್ಲಿ ಕವರ್ ಮಾಡಿದ್ವಿ. ಏನು ಕವರ್ ಮಾಡಿದ್ವಿ, ಈಟ್ ರೈಟ್ ಇಂಡಿಯಾ ಮೂವ್ಮೆಂಟ್ ಕವರ್ ಮಾಡಿದ್ವಿ, ಪೋಷಣ ಅಭಿಯಾನ ಕವರ್ ಮಾಡಿದ್ವಿ, ಆಹಾರ ಬಲವರ್ಧನೆ, ಇದು ಫುಡ್ ಫೋರ್ಟಿಫಿಕೇಶನ್, ಈ 3 ಸ್ಕೀಮ್ಗಳನ್ನ ತುಂಬ ಡೀಟೇಲ್ ಆಗಿ ನಾನು ಹಿಂದಿನ ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ, ತಾವು ಇದನ್ನು ಹೋಗಿ ನೋಡಬಹುದು. ಸೊ ಈ ಬೇರೆ ಸ್ಕೀಮ್ಗಳೇನಿದವಲ್ಲ ಹೋಗ್ತಾ 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 ಮುಂದಿನ ಕ್ಲಾಸಲ್ಲಿ ನೋಡ್ತಾರೆ. ಓಕೆ, ನೆಕ್ಸ್ಟ್ ಅಪ್ಲೈ ವಾಟ್ ಟು ಸ್ಟಡಿ. ಸೊ ಒಂದು ಕ್ವಶನ್, ಸುಮ್ಮನೆ ತಾವಿಗೆ ಅರ್ಥ ಆಗಿದೆಯಲ್ಲ ಅಂತ ಚೆಕ್ ಮಾಡೋದಕ್ಕೆ, ಜಾಗತಿಕ ಹಸಿ ಸೂಚ್ಯಂಕವು ಹಸಿವಿನ ಪ್ರಮಾಣವನ್ನು 100 ಪಾಯಿಂಟ್ ಪ್ರಮಾಣದಲ್ಲಿ ಅಳೆಯುತ್ತದೆ. ಓಕೆನಾ, ಜಾಗತಿಕ ಹಸಿವು ಸೂಚ್ಯಂಕವು ಹಸಿವಿನ ಪ್ರಮಾಣವನ್ನು 100 ಪಾಯಿಂಟ್ ಪ್ರಮಾಣದಲ್ಲಿ ಅಳೆಯುತ್ತದೆ. ಅತ್ಯುತ್ತಮ ಸ್ಕೋರ್ ಅಂದರೆ ಡ್ಯಾಶ್ ಬಂದರೆ ಅತ್ಯುತ್ತಮ ಸ್ಕೋರ್, ಮತ್ತು ಡ್ಯಾಶ್ ಅಂದರೆ ಅತಿ ಕೆಟ್ಟ ಕಾರ್ಯನಿರ್ವಹಣೆ ಮಾಡಿದ್ದಾರೆ ಅಂತ ಅರ್ಥ. ಬಿಟ್ಟ ಸ್ಥಳ ತುಂಬಿಲ್ಲ ಅಂದರೆ ಇಲ್ಲಿ 0 ಅತ್ಯುತ್ತಮ ಸ್ಕೋರ, 100 ಅತ್ಯುತ್ತಮ ಸ್ಕೋರ, ಅಥವಾ 100 200 ಅಂತ ನೀವು ಕಂಡಿಡಬೇಕು. ಓಕೆನಾ, ಸೊ ಆಪ್ಷನ್ಸ್ ಏನಿದೆ ಇಲ್ಲಿ, 0 100 100 0 100 200, ಮೇಲಿನ ಯಾವುದು ಅಲ್ಲ. ಓಕೆನಾ, ಆನ್ಸರ್ ಏನೇ ಬೇಕು ಅಂತಂದರೆ ನಾನು ನನ್ನ ಕರೆಂಟ್ ಅಫೇರ್ಸ್ ಚಾನಲಲ್ಲಿ ಹಾಕಿರ್ತೇನೆ, ತಾವು ಅದಕ್ಕೆ ಸಬ್ಸ್ಕ್ರೈಬ್ ಆಗಿ ಅಲ್ಲಿ ಆನ್ಸರ್ಗಳನ್ನ ಕೊಡ್ಬೋದು. ಓಕೆನಾ, ನೆಕ್ಸ್ಟ್ ಅಪ್ಲೈ ವಾಟ್ ಟು ಸ್ಟಡಿ ಮೇನ್ಸ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು. ಹಂಗರ್ ಆ್ಯಂಡ್ ಮ್ಯಾಲ್ನ್ಯೂಟ್ರಿಷನ್ ಆರ್ ಟ್ವಿನ್ ಡೆಫಿಸಿಟ್ಸ್ ವಿಚ್ ಆರ್ ಅಫೆಕ್ಟಿಂಗ್ ದ ಯುಟಿಲೈಸೇಷನ್ ಆಫ್ ಹ್ಯೂಮನ್ ರಿಸೋರ್ಸ್ ಪೊಟೆನ್ಷಿಯಲ್ ಇನ್ ಇಂಡಿಯಾ, ಕಾಮೆಂಟ್. ಓಕೆ, ಏನು ಇದರ ಅರ್ಥ, ಹಸಿವು ಮತ್ತು ಅಪೌಷ್ಟಿಕತೆ ಏನಿದೆಯಲ್ಲ, ಇವು ಅವಳಿ ಕೊರತೆಗಳು, ಅಂದರೆ ಒಂದು ಬಿಟ್ಟು ಒಂದಿರೋದಿಲ್ಲ. ಇವು ಭಾರತದಲ್ಲಿ ಮಾನವ ಸಂಪನ್ಮೂಲದ ಅಭಿವೃದ್ಧಿಗೆ ಅಥವಾ ಸಾಮರ್ಥ್ಯದ ಬಳಕೆ ಪ್ರಮಾಣದ ಮೇಲೆ ಪರಿಣಾಮವನ್ನು ಬೀರ್ತಾ ಇದೆಯಾ, ಇದನ್ನು ವ್ಯಾಖ್ಯಾನ ಮಾಡಿ ಅಂತ ಹೇಳ್ತಿದ್ದಾರೆ. ಓಕೆನಾ, ಸೊ ಇದು ಬಹಳ ಇಂಪಾರ್ಟೆಂಟ್ ಆದಂತಹ ಕ್ವಶನ್, ದಯವಿಟ್ಟು ಇದಕ್ಕೆ ಆನ್ಸರ್ನ ತಾವು ಬರೀಬೇಕು. ನೆಕ್ಸ್ಟ್, ಸ್ಟ್ರಾಟಜೀಸ್ ಟು ಮಿನಿಮೈಸ್ ದ ಎಕ್ಸ್ಟೆಂಟ್ ಆಫ್ ಮ್ಯಾಲ್ನ್ಯೂಟ್ರಿಷನ್ ಇನ್ ಇಂಡಿಯಾ ಹ್ಯಾವ್ ಅಟ್ ಬೆಸ್ಟ್ ಬೀನ್ ಮಿನಿಮಲಿಸ್ಟಿಕ್ ಕ್ರಿಟಿಕಲಿ ಅನಲೈಸ್. ಓಕೆ, ಸೊ ಇದು ಸ್ವಲ್ಪ ಕಾಂಪ್ಲಿಕೇಟೆಡ್ ಆದಂಥ ಪ್ರಶ್ನೆ, ನಿಮ್ಮ IAS ಎಕ್ಸಾಮಲ್ಲಿ ಬರುತ್ತೆ. ಏನು ಕೇಳ್ತಿದ್ದಾರೆ, ನಾವು ಏನು ಮ್ಯಾಲ್ನ್ಯೂಟ್ರಿಷನ್ಗೋಸ್ಕರ ಏನು
ಸ್ಕೀಮ್ಗಳನ್ನ ತಂದಿದ್ದೀವಿ ಇಷ್ಟು ವರ್ಷ, ಇವು ಅಟ್ ಬೆಸ್ಟ್ ಮಿನಿಮಲಿಸ್ಟಿಕ್ ಆಗಿದೆ, ಅಂದರೆ ಇಂಟಿಗ್ರೇಟೆಡ್ ಡೆವಲಪ್ಮೆಂಟ್ ಆಗಿಲ್ಲ. ಓಕೆ, ಸೊ ಬಡತನ, ನ್ಯೂಟ್ರಿಷನ್ ಮತ್ತು ಹಂಗರ್ ಇದೆಲ್ಲವನ್ನು ನಾವು ಜೊತೆಗೂಡಿ ಎದುರಿಸುವಂತಹ ಪ್ರಯತ್ನವನ್ನು ಮಾಡಿಲ್ಲ, ಆದರೆ ಇದನ್ನು ಸೈಲೋಸಲ್ಲಿ ಅಡ್ರೆಸ್ ಮಾಡ್ಕೊಂಡಿದ್ದೀವಿ ಅನ್ನೋದು ಕ್ವಶನ್ನ ಒಂದು ಅರ್ಥ ಆಗಿರುತ್ತೆ. ಇದಕ್ಕೆ ಕ್ರಿಟಿಕಲಿ ಅನಲೈಸ್ ಅಂತ ಕೊಟ್ಟಿದ್ದಾರೆ. ಓಕೆನಾ, ಸೊ ಇದಕ್ಕೆ ಏನು ಬರೀಬೇಕು ಅಂತ ಅವು ವಿಚಾರಗಳನ್ನ ಮಾಡಬೇಕಾಗುತ್ತೆ. ಓಕೆ, ನೆಕ್ಸ್ಟ್, ನಂದನ್ಕಣನ್ ಮೃಗಾಲಯವು ಅಡಾಪ್ಟ್ ಆನ್ ಅನಿಮಲ್ ಯೋಜನೆಯನ್ನು ಪುನರುಜ್ಜೀವನಗೊಳಿಸುತ್ತಿದೆ. ಓಕೆ, ಸೊ ಇದು ಯಾಕೆ ಇಂಪಾರ್ಟೆಂಟ್ ಆಯ್ತಪ್ಪ ಅಂತಂದರೆ, ಈಗ ಝೂ ಅನ್ನೋದು ಏನಿದೆಯಲ್ಲ, ಇದು ನಮಗೆ ಎಕ್ಸ್ ಸಿಟು ಕನ್ಸರ್ವೇಷನ್ ಮಾಡೆಲ್ ಅಂತ ಹೇಳಿ ಕರಿತೀವಿ. ಸೊ ಜೀವ ವೈವಿಧ್ಯವನ್ನು ಸಂರಕ್ಷಣೆ ಮಾಡೋದಕ್ಕಾಗಿ, ಓಕೆ, ಬಯೋಡೈವರ್ಸಿಟಿಯನ್ನು ಕನ್ಸರ್ವ್ ಮಾಡಬೇಕು ಅಂತಂದರೆ ನಾವು ಎರಡು ರೀತಿಯಾದಂಥ ಸ್ಟ್ರಾಟಜಿನ ಬಳಸ್ತೀವಿ. ಯಾವುದು ಅಂತಂತಂದರೆ, ಒಂದು ಇನ್ಸಿಟು ಕನ್ಸರ್ವೇಷನ್, ಎರಡನೇದು ಎಕ್ಸ್ ಸಿಟು ಕನ್ಸರ್ವೇಷನ್. ಇನ್ಸಿಟು ಕನ್ಸರ್ವೇಷನ್ ಅಂದರೆ ಏನು, ಪ್ರಾಣಿಗಳನ್ನು ಆ ಒಂದು ಜಾಗದಲ್ಲಿಯೇ ಸಂರಕ್ಷಣೆಯನ್ನು ಮಾಡುವಂಥದ್ದು. ಉದಾಹರಣೆಗೆ ಏನು ಹೇಳ್ಬೋದು, ತಾವು ನಮ್ಮ ನ್ಯಾಷನಲ್ ಪಾರ್ಕ್ಸ್ಗಳು ಹೇಳ್ಬೋದಾ, ರಾಷ್ಟ್ರೀಯ ಉದ್ಯಾನವನಗಳು. ಓಕೆ, ವೈಲ್ಡ್ ಲೈಫ್ ಸ್ಯಾಂಕ್ಚುರಿಗಳನ್ನ ಹೇಳ್ಬೋದಾ ನೀವು, ವನ್ಯಜೀವಿ ಅಭಯಾರಣ್ಯಗಳು. ಇವೆಲ್ಲವೂ ಏನು, ಇದನ್ನು ಎಕ್ಸ್ ಸಿಟು ಕನ್ಸರ್ವೇಷನ್, ಇದು ಇನ್ಸಿಟು ಕನ್ಸರ್ವೇಷನ್ ಅಂತ ಹೇಳಿ ಕರಿತೀವಿ ಅಲ್ವಾ. ಇನ್ಸಿಟು ಅಂದರೆ ಏನು, ಯಾವ ಪ್ರಾಣಿಗಳು ಯಾವ ಒಂದು ಕಾಡಿನಲ್ಲಿದೆ ಅಲ್ಲೇ ಅವುಗಳ ಸಂರಕ್ಷಣೆ ಮಾಡುವಂಥದ್ದು, ಲೀಗಲ್ ಪ್ರೊಟೆಕ್ಷನ್ ಕೊಡುವ ಮೂಲಕ. ಎರಡನೇ ರೀತಿಯಾದಂತಹದ್ದೇನು, ಎಕ್ಸ್ ಸಿಟು ಕನ್ಸರ್ವೇಷನ್. ಸೊ ಅಲ್ಲಿ ಅವುಗಳ ಸಂರಕ್ಷಣೆ ಆಗದೇ ಇದ್ದಂತಹ ಪಕ್ಷದಲ್ಲಿ ಹೊರಗೆ ತಂದು ಅದನ್ನು ಸಂರಕ್ಷಣೆ ಮಾಡಬಹುದು. ಎಲ್ಲಿ ಆಗ್ಬೋದು, ಅದು ಬಯೋಲಾಜಿಕಲ್ ಪಾರ್ಕ್ಗಳಿರಬಹುದು ಅಥವಾ ಝೂಗಳಿರಬಹುದು. ಓಕೆ, ಸೊ ಇದು ಮೃಗಾಲಯದ ಎಕ್ಸಾಂಪಲ್ ಈಗ ನಾವು ತಗೊಳ್ತಾ ಇರೋದು. ಓಕೆ, ಇವರೇನು ಮಾಡ್ತಿದ್ದಾರೆ ಅಂತಂದರೆ, ಅಡಾಪ್ಟ್ ಆನ್ ಅನಿಮಲ್ ಪ್ರೋಗ್ರಾಮ್ನ ಮತ್ತೆ ಬರ್ತಾಯಿದ್ದಾರೆ. ನಂದನ್ಕಣನ್ ಮೃಗಾಲಯ ಏನಿದೆಯಲ್ಲ, ಇದು ಎಲ್ಲಿರುವಂಥದ್ದು, ಇದು ಭುವನೇಶ್ವರದಲ್ಲಿ ಇರುವಂಥದ್ದು, ಒಡಿಶಾ ರಾಜ್ಯದಲ್ಲಿ. ಇದು ಬಹಳ ದೊಡ್ಡದಾದಂತಹ ಒಂದು ಮೃಗಾಲಯ, ಬಹಳ ಯುನೀಕ್ ಆಗಿರುವಂತಹ ಒಂದು ಮೃಗಾಲಯ ಅಂತ ನಾವು ಹೇಳಿ ಕರಿಬೋದು. ಯಾಕೆ ಅಂತಂದರೆ, ಇದು ಎಕ್ಸಸಿಟಿವ್ ಕನ್ಸರ್ವೇಷನ್ ಆಗಿದ್ರೂ ಕೂಡ ಹೆಚ್ಚಾಗಿ ಒಂದು ಕಾಡಿನ ವಾತಾವರಣದಲ್ಲೇ ಇದು ಸೃಷ್ಟಿಯಾಗಿದೆ. ಓಕೆನಾ, ಈ ಝೂವನ್ನು ಏನು ಎಸ್ಟಾಬ್ಲಿಷ್ ಮಾಡಿದಾರಲ್ಲ, ಹೆಚ್ಚಾಗಿ ಇದು ಕಾಡ ರೀತಿಯಲ್ಲೇ ಕಾಣುತ್ತೆ. ಹಾಗಾಗಿ ಇದು ಕಾಂಬಿನೇಷನ್ ಆಫ್ ಎಕ್ಸಿಟು ಆ್ಯಂಡ್ ಇನ್ಸಿಟು ಕನ್ಸರ್ವೇಷನ್ ಅಂತ ನಾವು ಕರಿಬೋದು. ಮತ್ತು ಟೂರಿಸಂ ವೈಸಲ್ಲೂ ಇದು ಬಹಳ ಫೇಮಸ್ ಇದೆ, ಅಂದರೆ ವರ್ಷಕ್ಕೆ ಸುಮಾರು 30 ಲಕ್ಷಕ್ಕಿಂತಲೂ ಹೆಚ್ಚು ಪ್ರವಾಸಿಗರನ್ನು ಆಕರ್ಷಿಸುವಂತಹ ಸ್ಥಳ ಇದಾಗಿದೆ. ಹಾಗಾಗಿ ಇದು ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಬರಬಹುದು. ಓಕೆನಾ, ಸೊ ಎಲ್ಲಿದೆ ಅನ್ನೋದನ್ನು ಕೇಳ್ತಾರೆ, ಯಾವ ಒಂದು ಸ್ಕೀಮನ್ನು ತಂದಿದ್ದಾರೆ ಅನ್ನೋದನ್ನು ಕೇಳುತ್ತೆ, ಯಾಕೆ ಈ ಸ್ಕೀಮ್ ತಂದಿದ್ದಾರೆ, ಅಡಾಪ್ಟ್ ಆನ್ ಅನಿಮಲ್ ಯಾಕೆ ಬೇಕಾಗಿದೆ, ಯಾಕೆ ಅಂತಂದರೆ 6 ತಿಂಗಳಿಂದ ಕೊರೋನಾ ಇದೆ, ಆಬ್ವಿಯಸ್ಲಿ ಝೂ ಓಪನ್ ಇಲ್ಲ, ಸೊ ಯಾರು ಪ್ರವಾಸಿಗರು ಬರ್ತಾ ಇಲ್ಲ, ಪ್ರವಾಸಿಗರು ಬಂದಿದ್ದರಿಂದ ಇವರಿಗೆ ಹಣಕಾಸಿನ ಮುಗ್ಗಟ್ಟು ಉಂಟಾಗಿದೆ. ಹಣಕಾಸಿನ ಮುಗ್ಗಟ್ಟು ಉಂಟಾದಾಗ ಇವರು ಯಾರಾದರೂ ಅನಿಮಲ್ಸ್ಗಳನ್ನ ಅಡಾಪ್ಟ್ ಮಾಡಿಕೊಳ್ಳಿ ದುಡ್ಡು ಕೊಡುವ ಮೂಲಕ ಎನ್ನುವಂಥ ಒಂದು ಸ್ಕೀಮ್ನ ತಂದಿದ್ದಾರೆ. ಓಕೆನಾ, ಸೊ ಬಟ್ ಇದು ಇಂಪಾರ್ಟೆಂಟ್ ಅಲ್ಲ ಎಕ್ಸಾಮ್ಗೆ, ಇಂಪಾರ್ಟೆಂಟ್ ಏನಪ್ಪ, ಈ ಕೆಲವು ಫ್ಯಾಕ್ಟ್ಸ್ಗಳನ್ನು ನಾನು ಹೇಳ್ತೀನಿ. ಓಕೆನಾ, ಇದನ್ನು ನೀವು ಬರೆದಿಟ್ಕೋಬೇಕು. ಎಲ್ಲಿದೆ ಇದು, ಒಡಿಶಾದ ಭುವನೇಶ್ವರದಲ್ಲಿದೆ. ಇದರ ಅನನ್ಯತೆಯನ್ನು ದೇಶದ ಇತರ ಪ್ರಾಣಿ ಸಂಗ್ರಹಾಲಯಗಳಿಗಿಂತ ಭಿನ್ನವಾಗಿ ಇದನ್ನು ಕಾಡಿನಲ್ಲಿಯೇ ನಿರ್ಮಿಸಲಾಗಿದೆ. ಇದು ಬಹಳ ಮುಖ್ಯವಾದಂತಹ ಒಂದು ಪಾಯಿಂಟ್ ಆಗಿರುತ್ತೆ, ಇದನ್ನು ಬರ್ಕೋಬೇಕು. ಮತ್ತು ಏನು, ಬಿಳಿಯ ಹುಲಿ ಮತ್ತು ಮೆಲನಿನ್ ಹುಲಿಗಳನ್ನು ಸಂತಾನೋತ್ಪತ್ತಿ, ಅದನ್ನು ಕ್ರಾಸ್ ಮಾಡಿ ಸಂತಾನೋತ್ಪತ್ತಿ ಮಾಡಿದಂತಹ ಮೊದಲ ಮೃಗಾಲಯ ಇದಾಗಿರುತ್ತೆ. ಮತ್ತು ಭಾರತೀಯ ಪ್ಯಾಂಗೋಲಿನ್ ಏನಿದವಲ್ಲ ಈ ಪ್ರಾಣಿಗಳು, ಇದರ ಏಕೈಕ ಸಂರಕ್ಷಣಾ ಸಂತಾನೋತ್ಪತ್ತಿ ಕೇಂದ್ರ ಇದು. ಇದು ವಿಶ್ವದಲ್ಲಿಯೇ ಏಕಮಾತ್ರವಾಗಿರುವಂಥದ್ದು. ಎರಡು ಮೂರನೇದು ಏನು ಪಾಯಿಂಟು, ಘರಿಯಲ್ಗಳಿಗೆ ಸಂತಾನೋತ್ಪತ್ತಿ ಕೇಂದ್ರ. ಘರಿಯಲ್ ಅಂದರೆ ಗೊತ್ತಲ್ವ, ಇದು ಒಂದು ಫಾರ್ಮ್ ಆಫ್ ಕ್ರೊಕೊಡೈಲ್. ಓಕೆ, ಇಂಡಿಯನ್ ಕ್ರೊಕೊಡೈಲ್. 1980ರಲ್ಲಿ ಈ ಒಂದು ಜಾಗದಲ್ಲಿ ಘರಿಯಲ್ ಸಂತಾನೋತ್ಪತ್ತಿ ಕೇಂದ್ರವನ್ನು ಸ್ಟಾರ್ಟ್ ಮಾಡ್ತಾರೆ. ಓಕೆನಾ, ಸೊ ಘರಿಯಲ್ ಏನಿದೆಲ್ಲ, ಇದು ಕೂಡ ಎಂಡೇಂಜರ್ಡ್ ಅನಿಮಲ್ ಆಗಿದೆ. ನೆಕ್ಸ್ಟ್, ಇದು ವಾಜಾ ಸದಸ್ಯವಾಗಿದೆ ಈ ಒಂದು ಝೂ. ವಾಜಾ ಅಂದರೆ ಯಾವುದು, ಇಲ್ಲಿ ವರ್ಲ್ಡ್ ಅಸೋಸಿಯೇಷನ್ ಆಫ್ ಝೂಸ್ ಆ್ಯಂಡ್ ಅಕ್ವೇರಿಯಂ ಅಂತ ಹೇಳಿ ಕರಿತೀವಿ. ಅಂದರೆ ಈ ಒಂದು ಸಂಸ್ಥೆ ಏನಿದೆಯಲ್ಲ, ಇದು ಅಂತಾರಾಷ್ಟ್ರೀಯ ಸಂಸ್ಥೆ. ಓಕೆ, ಇದು ಇಂಟರ್ನ್ಯಾಷನಲ್ ಆರ್ಗನೈಸೇಷನ್, ಇದು ಒಂದು ಆರ್ಗನೈಸೇಷನ್, ಇದು ಅಂಬ್ರಲಾ ಆಫ್ ಆರ್ಗನೈಸೇಷನ್ಸ್ ಅಂತ ಕರಿಬೋದು. ಇದರಲ್ಲಿ ಏನು ಮಾಡಿದೆ, ಈ ಝೂಗಳೇನಿದವಲ್ಲ ಇವುಗಳಿಗೆ ಒಂದು ಸಂರಕ್ಷಣೆಯನ್ನು ಕೊಡೋದಕ್ಕೆ, ಇವುಗಳಿಗೆ ಒಂದು ವಾಯ್ಸನ್ನು ಕೊಡೋದಕ್ಕೆ, ಇವುಗಳಿಗೆ ಒಂದು ಲೀಡರ್ಶಿಪ್ಪನ್ನು ಕೊಡೋದಕ್ಕೆ, ಓಕೆ, ಫಂಡಿಂಗ್ ಮೆಕ್ಯಾನಿಸಮಲ್ಲಿ ಹೆಲ್ಪ್ ಮಾಡೋದಕ್ಕೆ ಈ ಒಂದು ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಇದೆ. ಯಾವುದದು, ವಾಜಾ, ವರ್ಲ್ಡ್ ಅಸೋಸಿಯೇಷನ್ ಆಫ್ ಝೂಸ್ ಆ್ಯಂಡ್ ಅಕ್ವೇರಿಯಂ ಅಂತ ಹೇಳಿ ಕರಿತೀವಿ. ಓಕೆ,
ಇದರ ಏಕೈಕ ಪ್ರಾಣಿ ಶಾಸ್ತ್ರೀಯ ಉದ್ಯಾನವನ ಇದು. ಓಕೆನಾ, ಇಲ್ಲಿ ವಾಸಾ ಬಗ್ಗೆನೂ ಕೇಳಬಹುದು ಮತ್ತು ಏಕೈಕ ಸದಸ್ಯತ್ವವನ್ನು ಹೊಂದಿರುವಂತಹ ಯಾವ ಉದ್ಯಾನವನ ಅಂತ ನಿಮ್ಗೆ ಕೇಳಬಹುದು. ನೆಕ್ಸ್ಟ್, ರಾಟೇಲ್ ಸಂತಾನೋತ್ಪತ್ತಿ ಕೇಂದ್ರ, ಇದು ಅಳಿವಿನಂಚಿನಲ್ಲಿರುವಂತಹ ರಾಟೇಲ್ ಜನಿಸಿದ ಭಾರತದ ಮೊದಲ ಮೃಗಾಲಯವಾಗಿದೆ. ಓಕೆ, ರಾಟೇಲ್ ಅಂತಂದ್ರೆ ಏನಪ್ಪ, ಇದು ಹನಿ ಬ್ಯಾಜರ್ ಅಂತ ಹೇಳಿ ಕರಿತೀವಿ. ಓಕೆ, ಸೊ ಇದು ಜೇನನ್ನ ತಿನ್ನುವಂತಹ ಒಂದು ಕರಡಿ ಜಾತಿಯ ಪ್ರಾಣಿಯಾಗಿರುತ್ತೆ. ಓಕೆ, ಸೊ ಅದನ್ನ ರಾಟೇಲ್ ಅಂತ ಹೇಳಿ ಕರೀತಾರೆ. ಸೊ ಇದು ಲ್ಯಾಬಲ್ಲಿ ಜನಿಸಿದಂತಹ ಮೊದಲ ರಾಟೇಲ್ ಇದು. ಓಕೆ, ಮೊದಲ ಮೃಗಾಲಯ. ಕಾಂಜಿಯ ಸರೋವರ ಕೂಡ ಇದ್ರ ಒಳಗಡೆನೇ ಇದೆ. ಸೊ ಕಾಂಜಿಯ ಸರೋವರ ಏನಿದೆ, ನಾನು ರಾಮ್ಸರ್ ಕನ್ವೆನ್ಷನ್ ಮಾತಾಡ್ಬೇಕಾದ್ರೆ ನಾನು ಹೇಳಿದ್ದೆ. ಸೊ ಕಾಂಜಿಯ ಸರೋವರ ಇದ್ರೊಳಗಿರುವಂಥದ್ದು, ಇದು ಏನಾಗಿದೆ, ಇದೊಂದು ರಾಷ್ಟ್ರೀಯವಾಗಿ ಪ್ರಮುಖವಾದಂತಹ ದೇವಭೂಮಿಯಾಗಿದೆ. ಸೊ ಓಕೆ, ಇಟ್ ಇಸ್ ಒನ್ ಆಫ್ ದ ನ್ಯಾಷನಲಿ ಇಂಪಾರ್ಟೆಂಟ್ ಸೈಟ್ಸ್, ರಾಮ್ಸಾರ್ ಸೈಟ್ ಅಥವಾ ವೆಟ್ಲ್ಯಾಂಡ್ ಸೈಟ್ ಇನ್ ಇಂಡಿಯಾ ಅಂತ ಹೇಳಿ ಕರಿತೀವಿ. ಸೊ ವೆಟ್ಲ್ಯಾಂಡ್ಸ್ ಆಫ್ ನ್ಯಾಷನಲ್ ಇಂಪಾರ್ಟೆನ್ಸ್ ಅಂತ ಹೇಳಿ ಕರೀತಾರೆ. ಓಕೆನಾ, ನೆಕ್ಸ್ಟ್ ವಾಸಾ ಬಗ್ಗೆ ಸ್ವಲ್ಪ ಹೇಳೋದಾದರೆ, ಫೌಂಡ್ ಆಗಿದ್ದು ಯಾವಾಗ, ಇದು 1935 ಬೇಸಲ್ ಸ್ವಿಟ್ಜರ್ಲ್ಯಾಂಡಲ್ಲಿ. ಓಕೆ, ಇದು ಎಲ್ಲಿರುವಂಥದ್ದು, ಇವಾಗ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ, ಬಾರ್ಸಿಲೋನಾ ಸ್ಪೇನ್. ಎಲ್ಲೆಲ್ಲಿ ಆಪರೇಟ್ ಮಾಡ್ತಾರೆ, ವರ್ಲ್ಡ್ ವೈಡ್ ಇದನ್ನು ಆಪರೇಟ್ ಮಾಡ್ತಾರೆ. ಓಕೆ, ಇದರ ಉದ್ದೇಶ ಏನು, ಪ್ರಾಣಿಗಳ ಆರೈಕೆ ಮತ್ತು ಕಲ್ಯಾಣ, ಜೀವ ವೈವಿಧ್ಯ ಸಂರಕ್ಷಣೆ, ಪರಿಸರ ಶಿಕ್ಷಣ, ಜಾಗತಿಕ ಸುಸ್ಥಿರತೆಗಾಗಿ ಪ್ರಾಣಿ ಸಂಗ್ರಹಾಲಯಗಳು, ಅಕ್ವೇರಿಯಂಗಳು ಮತ್ತು ವಿಶ್ವದ ಪಾಲುದಾರ ಸಂಸ್ಥೆಗಳಿಗೆ ನಾಯಕತ್ವ ಮತ್ತು ಬೆಂಬಲವನ್ನು ನೀಡುವುದು ಇದರ ಉದ್ದೇಶ ಆಗಿದೆ. ಓಕೆನಾ, ಇದನ್ನು ಬರಬೇಕು. ನೆಕ್ಸ್ಟ್, ಅಪ್ಲೈ ವಾಟ್ ಯು ಸ್ಟಡಿ, ಮೇನ್ ಸರಿ ಕ್ವೆಶನ್ಸ್, ಎಕ್ಸಾಮಿನ್ ದ ರೋಲ್ ಆಫ್ ಇನ್ಸಿಟು ಅಂಡ್ ಎಕ್ಸಿಟು ಕನ್ಸರ್ವೇಷನ್ ಮೆಥಡ್ಸ್ ಇನ್ ಕನ್ಸರ್ವೇಷನ್ ಆಫ್ ಬಯೋಡೈವರ್ಸಿಟಿ. ಓಕೆ, ಸೊ ಕೆ ಎಸ್ ಅಲ್ಲಿ ಕೇಳ್ಬೋದು, ಅಂದರೆ ಏನು ಹೇಳಿದಾರೆ ಇಲ್ಲಿ, ಜೀವ ವೈವಿಧ್ಯಮತೆಯ ಸಂರಕ್ಷಣೆಯಲ್ಲಿ ಇನ್ಸಿಟು ಮತ್ತು ಎಕ್ಸಿಟು ಸಂರಕ್ಷಣೆಯ ಪಾತ್ರವನ್ನು ತಿಳಿಸಿ. ಸ್ಟ್ರೈಟ್ ಫಾರ್ವರ್ಡ್ ಕ್ವಶನ್ ಆಗಿರುತ್ತೆ. ನೆಕ್ಸ್ಟ್ ಏನು, ಎ ಕಾಂಬಿನೇಷನ್ ಆಫ್ ಇನ್ಸಿಟು ಆ್ಯಂಡ್ ಎಕ್ಸಿಟು ಮೆಥಡ್ಸ್ ಆಫ್ ಕನ್ಸರ್ವೇಷನ್ ಕ್ಯಾನ್ ಬಿ ಎ ಪೆನೇಷಿಯಾ ಫಾರ್ ಗ್ರೋಯಿಂಗ್ ಕನ್ಸರ್ನ್ಸ್ ಅಬೌಟ್ ಎಕ್ಸ್ಟಿಂಕ್ಷನ್ ಆಫ್ ಬಯೋಡೈವರ್ಸಿಟಿ ಇನ್ ಇಂಡಿಯಾ. ಕಮೆಂಟ್. ಓಕೆ, ಸ್ವಲ್ಪ ಅಡ್ವಾನ್ಸ್ ಲೆವೆಲ್ ಕ್ವಶನ್ ಆಗಿರುತ್ತೆ. ಇಲ್ಲೇನು ಹೇಳಿದ್ದಾರೆ, ಎನ್ ಸಿಟು ಮತ್ತು ಎಕ್ಸಿಟು ಈ ಎರಡೂ ರೀತಿಯಾದಂತಹ ಮೆಥಡ್ಗಳನ್ನ ಕಂಬೈನ್ ಮಾಡಿದಾಗ ನಾವು ಬಯೋಡೈವರ್ಸಿಟಿ ಕನ್ಸರ್ವೇಷನ್ನ ಹೆಚ್ಚು ಮಾಡಬಹುದು ಅನ್ನೋದನ್ನ ಹೇಳ್ತಿದ್ದಾರೆ. ಓಕೆನಾ, ಈ ಪ್ರಶ್ನೆ ಉತ್ತರ ಕೊಡಬೇಕು ಅಂತಂದ್ರೆ ನಿಮಗೆ ಇನ್ಸಿಟು ಕನ್ಸರ್ವೇಷನ್ ಅಂದರೆ ಏನು, ಎಕ್ಸಿಟು ಕನ್ಸರ್ವೇಷನ್ ಅಂದರೆ ಏನು, ಇನ್ಸಿಟಲ್ಲಿ ಹೇಗೆ ಪ್ರಿಸರ್ವ್ ಮಾಡ್ತಾರೆ, ಎಕ್ಸಿಟಲ್ಲಿ ಹೇಗೆ ಪ್ರಿಸರ್ವ್ ಮಾಡ್ತಾರೆ, ಯಾವುದು ಹೆಚ್ಚು ಸಕ್ಸಸ್ಫುಲ್ ಆಗಿದೆ, ಯಾವುದು ಫೇಲ್ಯೂರ್ ಆಗ್ತಾ ಇದೆ, ಎರಡರದ್ದು ಡ್ರಾಬ್ಯಾಕ್ಸ್ ಏನುಗಳಿದ್ದಾವೆ, ಮತ್ತು ಅದನ್ನು ಹೋಗಲಾಡಿಸೋದಕ್ಕೆ ಎರಡರ ಕಾಂಬಿನೇಷನ್ನ ಯಾವ ರೀತಿಯಲ್ಲಿ ನಾವು ಹೊರಗೆ ತರಬಹುದು. ಓಕೆ, ಇದು ನಿಮಗೆ ಈ ಪ್ರಶ್ನೆಗೆ ಉತ್ತರ ಆಗಿದೆ. ಓಕೆ, ಉತ್ತರ ಗೊತ್ತಿರುವಂಥವ್ರು ದಯವಿಟ್ಟು ಉತ್ತರವನ್ನು ಬರೀರಿ. ಓಕೆನಾ, ಮತ್ತು ಕೆಲವರು ಕಾಮೆಂಟ್ಸಲ್ಲಿ ಹಾಕಿದರು, ಸರ್ ಕೆ ಎಸ್ ಮತ್ತು ಐ ಎ ಎಸ್ ಮೇನ್ಸ್ಗಳಿಗೆ ತಾವು ಹೇಳ್ತಾ ಇದ್ದೀರಾ, ಇದು ನಮಗೆ ಯೂಸ್ಫುಲ್ ಆಗ್ತಿದೆ, ಆದರೆ ಪಿ ಎಸ್ ಐ ಎಕ್ಸಾಮ್ಗೂ ಕೂಡ ಹೇಳಿ, ಪಿ ಎಸ್ ಐ ಫಸ್ಟ್ ಪೇಪರಲ್ಲಿ ನಮ್ಗೆ ಏನು ಎಸ್ಸೆ ಬರುತ್ತೆ ಅದಕ್ಕೂ ಕೂಡ ಹೇಳಿ ಅಂತ ಹೇಳ್ತಿದ್ದೀರಾ. ಸಿ, ಏನು ನೀವು ಅರ್ಥ ಮಾಡ್ಕೊಳ್ಬೇಕು ಅಂತಂದರೆ, ನಾನು ಕರೆಂಟ್ ಅಫೇರ್ಸ್ ಈ ಒಂದು ಸೀರೀಸ್ನ ಯಾವ ರೀತಿ ಡಿಸೈನ್ ಮಾಡ್ಕೊಂಡಿದ್ದೀನಿ ಅಂತಂದರೆ, ಮೊದಲ ಏನು ಎರಡು ಮೂರು ಟಾಪಿಕ್ ನಾನು ತಗೊಳ್ತೀನಲ್ಲ, ಇದನ್ನು ಹೆಚ್ಚು ಅನಾಲಿಸಿಸ್ಗೆ ಒಳಪಡಿಸ್ತೀನಿ. ಓಕೆ, ಈ ಅನಾಲಿಸಿಸ್ಗೆ ಯಾಕೆ ಒಳಪಡಿಸ್ತಾ ಇದ್ದೀನಿ ಅಂತಂದರೆ, ಇದರಲ್ಲಿ ನೀವು ತಮ್ಮ ಪಿ ಎಸ್ ಐ ಪೇಪರ್ಗೆ ಬೇಕಾಗುವಂಥ ಎಲ್ಲ ಪಾಯಿಂಟನ್ನು ಎಕ್ಸ್ಟ್ರಾಕ್ಟ್ ಮಾಡ್ಬೋದು. ಓಕೆನಾ, ಅದು ಕೆ ಎಸ್ ಮೀನ್ಸ್ಗೂ ಹೌದು, ನಿಮ್ಮ ಪಿ ಎಸ್ ಐ ಎಕ್ಸಾಮ್ಸ್ಗೂ ಹೌದು. ಓಕೆ, ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಬೇಕು ಅಂತಂತಂದರೆ ನಾವೇನು ಮಾಡ್ಬೋದು, ನಿಮ್ಮ ಎಕ್ಸಾಮ್ ಹತ್ತಿರ ಬಂದಾಗ ನಾವು ಒಂದು ಸೀರೀಸನ್ನು ಲಾಂಚ್ ಮಾಡ್ಬೋದು. ಪಿ ಎಸ್ ಐ ಎಸ್ ಐಗೆ ಅಂತಲೇ ಕೆಲವು ಇಂಪಾರ್ಟೆಂಟ್ ಟಾಪಿಕ್ಗಳಿದೆ, ಈಗ ನಾನು ಕ್ಲಾಸಲ್ಲಿ ಕೂಡ ಕವರ್ ಮಾಡಿದ್ದೀನಿ ಇಲ್ಲ ಅಂತಲ್ಲ, ಅದನ್ನು ಹೊರತಾಗಿ ಕೂಡ ಕವರ್ ಮಾಡ್ಬೋದು. ಸೀರೀಸ್ ನಾವು ರನ್ ಮಾಡಬೇಕು ಅಂದರೆ ಏನು ಮಾಡಬೇಕು, ಈ ರೀತಿ ನೀವು ಇದನ್ನು ಸಪೋರ್ಟ್ ಮಾಡಬೇಕು. ಓಕೆನಾ, ಈ ಕರೆಂಟ್ ಅಫೇರ್ಸ್ ಏನು ನಾವು ಸೀರೀಸ್ ರನ್ ಮಾಡ್ತಾ ಇದ್ದೀವಿ, ಇದು ಚೆನ್ನಾಗಿ ಬಂತು ಅಂತಂದರೆ ಏನಾಗುತ್ತೆ, ನಮಗೂ ಕಾನ್ಫಿಡೆನ್ಸ್ ಬರುತ್ತೆ. ಸೊ ಹೌದಪ್ಪ, ನಾವು ಒಂದು ಅನಾಲಿಟಿಕಲ್ ಪಿ ಎಸ್ ಐ ಸೀರೀಸ್ನ ನಾವು ಸ್ಟಾರ್ಟ್ ಮಾಡಿದ್ರೆ, ಈಗ ಜನರಲಿ ಏನಾಗುತ್ತೆ, ಪಿ ಎಸ್ ಐ ಎಸ್ ಐ ಬರೀಬೇಕು ಅಂತಂದರೆ ಏನು ಮಾಡ್ತಾರೆ, ಸರ್ ನಮ್ಮೊಂದು 10 ಪಾಯಿಂಟ್ ಕೊಟ್ಬಿಡಿ ಸರ್, ನಾವು ಅದು ಬ್ಯಾಟ್ ಮಾಡ್ಕೊಂಡ್ಬಿಡ್ತೀವಿ, ನಾವು ಅದನ್ನು ಹೋಗಿ ಇಳಿಸ್ಬಿಡ್ತೀವಿ ಸರ್. ಸಿ, ಯಾ ಎಕ್ಸಾಮ್ ಪಾಸ್ ಆಗೋಗೋರ್ಗೂ ಮತ್ತು ಪಾಸ್ ಆಗದಿರೋರ್ಗೂ ಇದೇ ಇಷ್ಟೇ ವ್ಯತ್ಯಾಸ. ಪಾಸ್ ಆಗೋನು ಏನು ಮಾಡ್ತಾನೆ ಗೊತ್ತಾ, ಎಸ್ ಐ ಬಗ್ಗೆ ತಲೆ ಜಸ್ಟೊಂದು ತಲೆ ಕೆಡಿಸ್ಕೊಳ್ಬೇಕು, ಅವನೇನು ಓದಬೇಕು, ನಾನು ಓದ್ತೀನಿ, ಅರ್ಥ ಮಾಡ್ಕೋಬೇಕು, ನಾನು ಅರ್ಥ ಮಾಡ್ಕೊತೀನಿ, ಅರ್ಥ ಮಾಡ್ಕೊಂಡಿದ್ರೆ ಅಪ್ಲೈ ಹೆಂಗೆ ಮಾಡು. ಒಂದು ಸೇ ಫಾರ್ ಎಕ್ಸಾಂಪ್ಲಿಗೆ ನಾನು ಹೇಳಿದೆ, ಬಯೋಡೈವರ್ಸಿಟಿ ಅಂತಂದರೆ ಈಗ ಇನ್ಸ್ಟಿಟ್ಯೂ ಎಕ್ಸ್ಟಿಟ್ಯೂ ಕನ್ಸರ್ವೇಷನ್ ಆಫ್ ಬಯೋಡೈವರ್ಸಿಟಿ ಅಂತ ಒಂದು ಕ್ವಶನ್ ಕೊಡ್ತಾನೆ ಅಂತ ಇಟ್ಕೊಂಡು ಅದರ ಬಗ್ಗೆ ನಾನು ಪ್ರಬಂಧ ಬರೀಬೇಕು. ಬರೀಬೋದಾ, ಇಷ್ಟೆಲ್ಲ ಇನ್ಫಾರ್ಮೇಷನ್ ನಾನು ಕೊಡ್ತೀನಿ, ಅದರ ಜೊತೆಗೆ ಏನು ಮಾಡಬೇಕು, ಕರ್ನಾಟಕದಲ್ಲಿ ಯಾವ ರೀತಿಯಲ್ಲಾಗಿದೆ, ರಾಷ್ಟ್ರೀಯ ಉದ್ಯಾನಗಳು ಯಾವ್ಯಾವಿದ್ದಾವೆ, ಅದರಲ್ಲಿ ಕನ್ಸರ್ವೇಷನ್ ಯಾವ ರೀತಿ ಮಾಡ್ತಿದ್ದಾರೆ, ಯಾವ ಪ್ರಾಣಿಗಳನ್ನ ಕನ್ಸರ್ವೇಷನ್ ಮಾಡ್ತಿದ್ದಾರೆ, ಇದನ್ನು ನಿಮ್ಮ ಜಾಗ್ರಫಿಲಿ ಓದ್ತೀರಲ್ವ ನೀವು, ಇದನ್ನೆಲ್ಲ ಕಾಂಬಿನೇಷನ್ ಮಾಡ್ಕೋಬೋದಾ. ಈ ಕಾಂಬಿನೇಷನ್ ಮಾಡಿಕೊಂಡು ಬರೆಯುವಂತಹ ಒಂದು ಸ್ಕಿಲ್ನನ್ನು ತಾವು ಬೆಳೆಸ್ಕೊಳ್ಬೇಕು.
ಓಕೆನಾ. ಸೊ ರೆಡಿಮೇಡ್ ನೋಟ್ಸ್ ಮೇಲೆ ಡಿಪೆಂಡೆಂಟ್ ಆಗಬೇಕು. ನಾನಿಲ್ಲಿ ಏನು ಹೇಳಿದ್ದೀನಿ ಅದನ್ನ ಡೈಲಿ ನೋಟ್ಸ್ ಸಿ, ನಾನೇನು ಹೇಳಿದ್ರಲ್ಲಿ 12 ಕಾಲಿಗೆ ಇದು ಬರ್ತಾ ಇದೆ ಪ್ರತಿದಿನ. ಸೊ ರಾತ್ರಿ ನೀವು ಮಲಗೋಕ್ಕಿಂತ ಮುಂಚೆ ಬೇಕಾದ್ರೆ ಇದನ್ನು ನೋಡಿ ಒಂದ್ಸರಿ ನೋಟ್ಸ್ ಮಾಡಿಕೊಂಡು ಮಲಗಿಬಿಡ್ಬೇಕು. ಅಥವಾ ನೆಕ್ಸ್ಟ್ ಡೇ ಬೆಳಗ್ಗೆ ನೀವು ಓದೋದಕ್ಕಿಂತ ಮುಂಚೆ, ಅಂದರೆ ಸ್ಟ್ಯಾಟಿಕ್ ಪೋರ್ಷನ್ಸ್ ಏನಿದೆಯಲ್ಲ ಅದನ್ನು ಓದೋದಕ್ಕಿಂತ ಮುಂಚೆ ಇದನ್ನು ಓದ್ಕೊಂಡು ನ್ಯೂಸ್ ಪೇಪರ್ನ ಓದ್ಬಿಟ್ಟು ನಂತರ ಸ್ಟ್ಯಾಟಿಕ್ ಓದಿ. ಅವಾಗ ಏನಾಗುತ್ತೆ ಗೊತ್ತಾ, ಓದೋ ರೀತಿ ಏನಿದೆಯಲ್ಲ ಅದೇ ಬದಲಾವಣೆ ಬರ್ಬೋದು. ಓಕೆ, ಅದಕ್ಕೋಸ್ಕರನೇ ನಾವು ಈ ಒಂದು ಸೀರೀಸ್ನ ರನ್ ಮಾಡ್ತೀವಿ. ಓಕೆ, ನಿಮ್ಮ ಸಪೋರ್ಟ್ ಇದೇ ರೀತಿಯಲ್ಲಿ ತೋರಿಸ್ತಾ ಇರಿ. ಇನ್ನೂ ಏನಾದರೂ ಇಂಪ್ರೂವ್ಮೆಂಟ್ ಬೇಕಿತ್ತು ಅಂದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ನಾವು ಓದ್ತಾ ಇದ್ದೀವಿ ನಿಮ್ಮ ಕಮೆಂಟ್ನ ಡೈರಿ ಡೈಲಿನೇ. ಓಕೆ, ಇನ್ನೂ ಇಂಪ್ರೂವ್ಮೆಂಟ್ ತರುವಂತಹ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಹೊಸ ಹೊಸ ಸೀರೀಸನ್ನು ಲಾಂಚ್ ಮಾಡೋಣ, ಪ್ರೊವೈಡೆಡ್ ಇಫ್ ಯು ಕ್ಯಾನ್ ಸಪೋರ್ಟ್ ಅಸ್. ಸಪೋರ್ಟ್ ಯಾವ ರೀತಿಯಲ್ಲಿ ಮಾಡ್ತೀವಿ, ನಾವು ಇನ್ನೇನು ಕೇಳ್ತಾ ಇಲ್ಲ ನಿಮಗೆ. ಈ ವಿಡಿಯೋಗಳು ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂತಲೇ ಡಿಸ್ಲೈಕ್ ಮಾಡಿ, ಕಾಮೆಂಟಲ್ಲಿ ಹಾಕಿ ಯಾಕೆ ನಿಮ್ಗೆ ಇಷ್ಟ ಆಗಿಲ್ಲ ಅಂತೇಳಿ, ಸೊ ದಟ್ ನಾವು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ಏನು ಮಾಡಬೇಕು, ಇದನ್ನು ನಿಮ್ಮ ಸ್ನೇಹಿತರಿಗೆ ಇದನ್ನು ತೋರಿಸಿ. ಓಕೆನಾ, ಸೊ ಒಂದ್ಸರಿ ಈ ಕ್ವಾಲಿಟಿ ವಿಡಿಯೋ ಅಂತ ನೋಡಿದಾಗ ಏನು ಮಾಡ್ತಾರೆ, ಖಂಡಿತವಾಗ್ಲೂ ಅವ್ರು ನೆಕ್ಸ್ಟು ಮತ್ತೆ ನೋಡ್ತಾನೆ ಹೋಗ್ತಾರೆ. ಓಕೆ, ಏನಾಗುತ್ತೆ, ಒಳ್ಳೆ ಟೀಚರ್ ಸರ್ವೈವ್ ಆಗಬೇಕು ಅಂತಂದರೆ ಅವರಿಗೆ ಹೆಚ್ಚು ಜನಕ್ಕೆ ರೀಚ್ ಆಗಬೇಕು. ಓಕೆ, ಸೊ ರೀಚ್ ಮಾಡೋವಂಥ ಕೆಲಸ ಯಾರು ಮಾಡಬೇಕು, ಸ್ಟೂಡೆಂಟ್ಸೇ ಮಾಡಬೇಕು. ಈಗ ನಾವು ಹೋಗೋಕ್ಕಾಗಲ್ಲ ಅಲ್ವಾ ಅಲ್ಲಿ, ಅದಕ್ಕೋಸ್ಕರ. ಓಕೆ, ಸೊ ಜಸ್ಟ್ ಒನ್ ಕ್ಲಿಕ್ ಆಫ್ ಎ ಬಟನ್ ಈಸ್ ಗೋಯಿಂಗ್ ಟು ಚೇಂಜ್ ಎ ಲಾಟ್ ಆಫ್ ಥಿಂಗ್ಸ್. ಓಕೆ, ಥಿಂಕ್. ನೆಕ್ಸ್ಟ್, ಆಸನ್ ಸಂರಕ್ಷಣಾ ಮೀಸಲು ರಾಮ್ಸಾರ್ ಸೈಟ್ ಟ್ಯಾಗ್ ಪಡೆದಿದೆ. ಓಕೆ, ಸೊ ಇದು ಆಸನ್ ಕನ್ಸರ್ವೇಷನ್ ರಿಸರ್ವ್ ಎಲ್ಲಪ್ಪ ಇದೆ ಅಂತಂದರೆ ಇದು ಉತ್ತರಾಖಂಡದಲ್ಲಿ. ಸೊ ರಾಮ್ಸಾರ್ ಕನ್ವೆನ್ಷನ್ ಬಗ್ಗೆ ನಾನು ಹಿಂದಿನ ಕ್ಲಾಸ್ನಲ್ಲಿ ತುಂಬ ಡೆಪ್ತಲ್ಲೇ ಮಾತಾಡಿದೆ. ಓಕೆ, ರಾಮ್ಸಾರ್ ಕನ್ವೆನ್ಷನ್ ಅಂದರೆ ಏನು, ಇದು ಯಾಕೆ ಬಂದಿದೆ, ಇದರಲ್ಲಿ ಮಾಂಟ್ರೂ ರೆಕಾರ್ಡ್ ಅಂತಂದರೆ ಏನು, ಇಲ್ಲಿ ಥ್ರೆಟ್ ಇರುವಂತಹ ತೇವ ಭೂಮಿಗಳು ಯಾವ್ಯಾವು, ಓಕೆ, ಅದನ್ನು ಯಾಕೆ ಆ ಲಿಸ್ಟಲ್ಲಿ ಹಾಕಿದ್ದಾರೆ, ಭಾರತದಲ್ಲಿ ಯಾವ ಒಂದು ತೇವ ಭೂಮಿಗಳು ಈ ಲಿಸ್ಟಲ್ಲಿದೆ, ಯಾವುದನ್ನು ಹೊರಗೆ ತೆಗೆದಿದ್ದಾರೆ, ಯಾಕೆ ತೆಗೆದಿದ್ದಾರೆ, ಇದನ್ನೆಲ್ಲ ನಾನು ಏನು ಮಾಡಿದ್ದೀನಿ, ಚಿಲ್ಲಿಕಾ ಲೇಕ್ ಇದರ ಕುರಿತಾಗಿ ಡಿಸ್ಕಸ್ ಮಾಡ್ಬೇಕಾದ್ರೆ ನಾನು ಮಾಡಿದ್ದೀನಿ. ಓಕೆನಾ, ಈ ಪಿ ಡಿ ಎಫಲ್ಲಿ ಅದರದ್ದು ಒಂದು ಲಿಂಕ್ ಕೂಡ ಹಾಕಿದ್ದೀನಿ, ತಾವು ಅದನ್ನು ಹೋಗಿ ನೋಡ್ಬೋದು. ಓಕೆನಾ, ಸೊ ಕಮಿಂಗ್ ಬ್ಯಾಕ್ ಟು ದಿಸ್, ಏನಪ್ಪ ಅಂತಂದರೆ ಆಸನ್ ಸಂರಕ್ಷಣಾ ಮೀಸಲು ಏನಿದೆಯಲ್ಲ ಇದನ್ನು ರಾಮ್ಸಾರ್ ಸೈಟ್ಗಳಿಗೆ ಹಾಕಿದ್ದಾರೆ. ಇದು ಉತ್ತರಾಖಂಡ್ ರಾಜ್ಯದ ಮೊದಲ ತೇವ ಭೂಮಿ ರಾಮ್ಸಾರ್ ಸೈಟಲ್ಲಿ ಹಾಕ್ತಾರಂಥದ್ದು, ಮತ್ತು ಭಾರತದ 38. ಕೆಲವು ಫ್ಯಾಕ್ಟನ್ನು ಕೂಡ ನಾವು ನೋಡಬೇಕು, ತಮ್ಮ ಎಕ್ಸಾಮ್ಗೆ ಇದು ಇಂಪಾರ್ಟೆಂಟ್ ಆಗುತ್ತೆ. ಭಾರತದಲ್ಲಿ ಒಟ್ಟು ರಾಮ್ಸಾರ್ ಸೈಟ್ಗಳ ಸಂಖ್ಯೆ ಎಷ್ಟಪ್ಪ, 38, 37+1, ಒಂದನೇದೇ ಅದು ಆಸನ್ ಸಂರಕ್ಷಣಾ ಮೀಸಲು ಈಗ ಜಾಯ್ನ್ ಆಗಿರೋಂಥದ್ದು. ಭಾರತದ ಅತಿದೊಡ್ಡ ರಾಮ್ಸಾರ್ ಸೈಟ್ ಯಾವುದು, ಚಿಲ್ಲಿಕಾ ಸರೋವರ. ಭಾರತದ ಮೊದಲ ರಾಮ್ಸಾರ್ ತಾಣ ಯಾವುದು, ಅದನ್ನು ತಾವು ಹೇಳಬೇಕು. ಓಕೆ, ಚಿಲ್ಲಿಕಾ ಸರೋವರ. ಭಾರತದ ಅತ್ಯಂತ ಚಿಕ್ಕ ರಾಮ್ಸಾರ್ ತಾಣ ಯಾವುದು, ಹಿಮಾಚಲ ಪ್ರದೇಶದ ರೇಣುಕಾ ದೇವ ಭೂಮಿ. ಓಕೆ, ಭಾರತದ ಅತ್ಯಂತ ಸಣ್ಣ ರಾಮ್ಸಾರ್ ತಾಣ. ರಾಮ್ಸಾರ್ ಸೈಟ್ ಬಗ್ಗೆ ತಮಗೆ ಇನ್ನೂ ಹೆಚ್ಚಿನ ಇನ್ಫಾರ್ಮೇಷನ್ ಬೇಕು ಅಂತಂದರೆ ಈ ಒಂದು ವಿಡಿಯೋದಲ್ಲಿ ಹಾಕಿದ್ದೀನಿ. ಸೊ ಓಕೆ, ಈ ಕೆಳಗಿನ ಲಿಂಕ್ ಇದೆ, ತಾವು ದಯವಿಟ್ಟು ಇದನ್ನು ಹೋಗಿ ನೋಡಿ. ಓಕೆ, ನೆಕ್ಸ್ಟ್, 1981 ಡ್ಯಾಶ್ ಅನ್ನು ರಾಮ್ಸಾರ್ ಕನ್ವೆನ್ಷನ್ ಅಡಿಯಲ್ಲಿ ಅಂತಾರಾಷ್ಟ್ರೀಯ ಪ್ರಾಮುಖ್ಯತೆಯ ಮೊದಲ ಭಾರತೀಯ ದೇವ ಭೂಮಿ ಎಂದು ಹೆಸರಿಸಲಾಯಿತು, ಯಾವುದಿದು, 4 ಆಪ್ಷನ್ ಇದೆ. ಓಕೆನಾ, ಕೇಳಿದ್ದೀನಿ. ನೆಕ್ಸ್ಟ್, ಗೌಟೆಕ್ ಥಾನ್ 2020, ಏನಪ್ಪ ಇದು, ಇದು ಒಂದು ವರ್ಚುವಲ್ ಹ್ಯಾಕಥಾನ್ ಅಂತ ಹೇಳಿ ಕರಿತೀವಿ. ಹ್ಯಾಕಥಾನ್ ಅಂತಂದರೆ ಏನು, ಹ್ಯಾಕಥಾನ್ ಅಂತಂತಂದರೆ ಈಗ ತಮ್ಮಲ್ಲಿ ಸಾಕಷ್ಟು ಐಡಿಯಾಸ್ ಇರುತ್ತೆ. ಓಕೆ, ಈಗ ತಾವು ಕೃಷಿಕರ ಮಕ್ಕಳಿರ್ಬೋದು, ಕೃಷಿಕರ ಮಕ್ಕಳಾಗಿ ಆ ಒಂದು ಕೃಷಿಯನ್ನು ಬಹಳ ಹತ್ತಿರದಿಂದ ಕಂಡಂಥವರಾಗಿರ್ತದೆ, ಅಲ್ಲಿರುವಂತಹ ಸಮಸ್ಯೆಗಳ ಬಗ್ಗೆ ತಮಗೆ ಅರಿವಿರುತ್ತೆ. ತಾವು ವಿದ್ಯಾವಂತರು ಕೂಡ ಆಗಿರೋದ್ರಿಂದ ತಾವೇ MSc ಅಗ್ರಿಕಲ್ಚರ್ ಮಾಡಿರ್ಬೋದು, ತಾವು ಒಬ್ಬ ಇಂಜಿನಿಯರ್ ಆಗಿರ್ಬೋದು, ತಾವು ಒಬ್ಬ ಕಾಮರ್ಸ್ ಸ್ಟೂಡೆಂಟ್ ಆಗಿರ್ಬೋದು, ಓಕೆ, ತಾವು ಒಬ್ಬ ಆರ್ಟ್ ಸ್ಟೂಡೆಂಟ್ ಆಗಿರ್ಬೋದು, ಅದರ ಬಗ್ಗೆ ತಮ್ಮ ಓದಿನಲ್ಲಿ ಏನೋ ಒಂದು ಕಂಡುಕೊಂಡಿರ್ತದೆ. ಸೇ ಫಾರ್ ಎಕ್ಸಾಂಪಲ್, ಒಂದು ಹೊಸ ರೀತಿಯಾದಂತಹ ಇರಿಗೇಷನ್ ನಾವು ಮಾಡ್ಬೋದಾ, ಹೊಸ ರೀತಿಯಾದಂತಹ ಡ್ರಿಪ್ ಇರಿಗೇಷನ್ ನಾವು ಮಾಡ್ಬೋದಾ, ಹೊಸ ರೀತಿಯಾದಂತಹ ಬಯೋಡೈವರ್ಸಿಟಿ ಕನ್ಸರ್ವೇಷನ್ ಮಾಡ್ಬೋದಾ. ಓಕೆ, ಇಂಥ 10 ಐಡಿಯಾಗಳು ಏನಾಗ್ತವೆ ತಮಗಿರ್ತವೆ. ಆದರೆ ಇದನ್ನು ಯಾರಿಗೆ ಹೋಗಿ ಹೇಳೋದು, ಇದನ್ನು ಡೆವಲಪ್ ಮಾಡೋದು ಹೇಗೆ, ಇದರಲ್ಲಿ ಯಾರಾದರೂ ಇನ್ವೆಸ್ಟ್ಮೆಂಟ್ ಮಾಡ್ತಾರಾ, ಇದನ್ನು ನಾನು ಜಾರಿಗೆ ತರೋದು ಹೇಗೆ, ಇದು ತಮಗೆ ಗೊತ್ತಾಗಿರುತ್ತೆ. ಈ ಒಂದು ತಮ್ಮ ಅನ್ವೇಷಣೆ ಅಂತ ನಾನು ಏನು ಕರಿತೀನಿ, ಅದಕ್ಕೆ ರೆಕ್ಕೆಗಳನ್ನ ಕೊಡಬೇಕು ಅಂತ ಹೇಳಿ ಏನು ಮಾಡ್ತಾರೆ, ಗೌರ್ಮೆಂಟ್ ಅವರು ಹ್ಯಾಕಥಾನ್ಗಳನ್ನ ಕಂಡಕ್ಟ್ ಮಾಡ್ತಾರೆ. ಈ ಹ್ಯಾಕಥಾನಲ್ಲಿ ತಾವು ತಮ್ಮ ಪ್ಲ್ಯಾನ್ ಏನಿರುತ್ತಲ್ಲ ಅದನ್ನು ಪ್ರೆಸೆಂಟ್ ಮಾಡ್ತಾರೆ. ಅದು ಇಷ್ಟ ಆಯಿತು ಅಂತಂದರೆ ಖಂಡಿತ ಗೌರ್ಮೆಂಟೇ ಸಪೋರ್ಟ್ ಮಾಡಿ ಆ ಪ್ರಾಜೆಕ್ಟನ್ನು ಜಾರಿಗೆ.
ಓಕೆ. ಇದನ್ನ ನಾವೇನಂತ ಕರಿತೀವಿ, ಹ್ಯಾಕಥಾನ್ ಅಂತ ಹೇಳಿ ಕರಿತೀವಿ. ಈ ಒಂದು ಪರ್ಟಿಕ್ಯುಲರ್ ಹ್ಯಾಕಥಾನ್ ಯಾವುದು, ಗವ್ ಟೆಕಥಾನ್ 2020 ಅಂತ ಹೇಳಿ ಕರಿತೀವಿ. ಇದು ಯಾಕೆ ಬಂತು, ಕೃಷಿಗೆ ಸಂಬಂಧಪಟ್ಟಂತಹ ತಂತ್ರಜ್ಞಾನಗಳ ಅಭಿವೃದ್ಧಿ ಮತ್ತು ಬಳಕೆಯನ್ನು ಹೆಚ್ಚು ಮಾಡಲಿಕ್ಕೋಸ್ಕರ. ಓಕೆನಾ. ಸೊ ಇದು ಗ್ರಾಮೀಣ ಪ್ರದೇಶಗಳಲ್ಲಿ ಮೀಸಲಾಗಿರುವಂಥದ್ದು, ಯಾರು ಬೇಕಾದರೂ ಇದಕ್ಕೆ ಕಾಂಟ್ರಿಬ್ಯೂಟ್ ಮಾಡಬಹುದು. ಓಕೆನಾ. ಸೊ ಇದನ್ನು ಆರ್ಗನೈಸ್ ಮಾಡಿದ್ಯಾರಪ್ಪ, ರಾಷ್ಟ್ರೀಯ ಮಾಹಿತಿ ಕೇಂದ್ರ NIC. ಓಕೆ. ನೆಕ್ಸ್ಟ್, ಶಾಂಘೈ ಸಹಕಾರ ಸಂಸ್ಥೆ SCO, ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್. ಸೊ ಇದೇನು ಮಾಡ್ತು, ತನ್ನ 7ನೇ ಸಭೆಯನ್ನು, ನ್ಯಾಯಮಂತ್ರಿಗಳ ಸಭೆ, ಲಾ ಮಿನಿಸ್ಟರ್ಸ್ ಎಲ್ಲ ಹೋಗಿ ಮೀಟ್ ಮಾಡಿದ್ರು. ಸೊ ಅದು ಸಭೆ ನಡೀತು, ಇದರ ಕುರಿತಾಗಿ ನ್ಯೂಸ್ ಅಲ್ಲಿದೆ. ಸೊ ಇಲ್ಲಿ ಏನು ಇಂಪಾರ್ಟೆಂಟ್ ಅಪ್ಪ ಆರ್ಗನೈಸೇಷನ್ ಬಗ್ಗೆ ಅಂದರೆ, ಮೆಂಬರ್ಶಿಪ್ ಭಾಳ ಮುಖ್ಯ, ಯಾವಾಗ ಇದನ್ನು ಸ್ಥಾಪಿಸಲಾಯಿತು, ಅಧಿಕೃತ ಭಾಷೆಗಳು ಯಾವ್ಯಾವು, ಇದರ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅನ್ನೋದನ್ನು ತಾವು ಗಮನಿಸಬೇಕು. ಸೊ ಸ್ಥಾಪನೆ ಆಗಿದ್ದು ಯಾವಾಗ, 2001. ಅಧಿಕೃತ ಭಾಷೆ ರಷ್ಯನ್ ಮತ್ತು ಚೈನೀಸ್. ಸೊ ಹಿಂದಿನ ವಿಡಿಯೋದಲ್ಲೂ ಕೂಡ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಬಗ್ಗೆ ನಾನು ಮಾತಾಡಿದ್ದೆ. ಸದಸ್ಯ ರಾಷ್ಟ್ರಗಳು ಕಜಾಕಿಸ್ತಾನ್, ಚೀನಾ, ಕಿರ್ಗಿಸ್ತಾನ್, ರಷ್ಯಾ, ತಜಿಕಿಸ್ತಾನ್, ಉಜ್ಬೇಕಿಸ್ತಾನ್, ಇಂಡಿಯಾ, ಪಾಕಿಸ್ತಾನ್. ಓಕೆ, ಇದನ್ನು ತಾವು ನೆನಪಿಟ್ಕೊಳ್ಳೇಬೇಕು. ಓಕೆ, ಇದರಲ್ಲಿ ಏನು ಮಾಡ್ತಾನೆ, ಆಡ್ ಮೆನ್ ಔಟ್ ಕೇಳ್ತಾನೆ, ಯಾವುದು ಸದಸ್ಯ ರಾಷ್ಟ್ರವಲ್ಲ ಅನ್ನೋದನ್ನು. ಪ್ರಧಾನ ಕಚೇರಿ ಎಲ್ಲಿದೆಯಪ್ಪ, ಬೀಜಿಂಗ್. ಓಕೆ. ನೆಕ್ಸ್ಟ್, ಕಲಾ ಸಂಸ್ಕೃತ ವಿಕಾಸ ಯೋಜನೆ ಅನುಷ್ಠಾನ ಮಾಡ್ತಿರುವಂತಹ ಸಚಿವಾಲಯ ಮತ್ತು ಉದ್ದೇಶ ಏನು, ಕಲಾ ಸಂಸ್ಕೃತ ವಿಕಾಸ ಯೋಜನೆ ಸೆಲ್ಫ್ ಎಕ್ಸ್ಪ್ಲನೇಟರಿ. ಓಕೆ, ಕಲೆ ಮತ್ತು ಸಂಸ್ಕೃತಿಯನ್ನು ಉತ್ತೇಜನ ನೀಡುವುದಕ್ಕಾಗಿ ಸಂಸ್ಕೃತಿ ಸಚಿವಾಲಯ, ಓಕೆ, ಮಿನಿಸ್ಟ್ರಿ ಆಫ್ ಕಲ್ಚರಿಂದ ಈ ಒಂದು ಪ್ರೋಗ್ರಾಮನ್ನು ಹೊರತರಲಾಗಿದೆ. ಓಕೆ, ಆಚರಿಸುವಂತಹ ದಿನ ಪ್ರತಿ ವರ್ಷ, ಓಕೆ. ಮಿಷನ್ ಶಕ್ತಿ, ಮಿಷನ್ ಶಕ್ತಿ ಅನ್ನುವಂಥದ್ದು ಒಂದು ಹೊಸ ಯೋಜನೆ. ಸೊ ಮಿಷನ್ ಶಕ್ತಿ ಅನ್ನೋದು ಏನಪ್ಪ ಅಂತಂದರೆ, ಇದು ಉತ್ತರ ಪ್ರದೇಶ ಸರ್ಕಾರ ಹೊರತಂದಿರುವಂಥದ್ದು. ಮಿಷನ್ ಶಕ್ತಿ ಮತ್ತು ಆಪರೇಷನ್ ಶಕ್ತಿ ಅಂತ ಹೇಳಿ, ಹತ್ರಾಸ್ ರೇಪ್ ಆಯಿತಲ್ಲ, ಆ ಒಂದಕ್ಕೆ ರಿಯಾಕ್ಷನ್ ಆಗಿ ಇದು ಬಂದಿದೆ. ಇದರ ಮೂಲಕ ಏನು ಮಾಡ್ತಿದ್ದಾರೆ, ಮಹಿಳಾ ಸಬಲೀಕರಣಕ್ಕೆ ಇವರು ಒತ್ತನ್ನು ನೀಡ್ತಾ ಇದ್ದಾರೆ. ಓಕೆ, ಅಂದರೆ ಜನರಲ್ಲಿ ಮಹಿಳೆಯರ ಶೋಷಣೆಯ ವಿರುದ್ಧ ಒಂದು ಜಾಗೃತಿಯನ್ನು ಮೂಡಿಸುವಂಥದ್ದು. ಓಕೆ, ಮತ್ತು ಮಹಿಳೆಯರಿಗೂ ಕೂಡ ತಮಗೆ ಲಭ್ಯವಿರುವಂತಹ ಕಾನೂನುಗಳ ಬಗ್ಗೆ ಅರಿವನ್ನು ಮೂಡಿಸುವಂಥದ್ದು. ಓಕೆ, ಇದನ್ನು ಏನಂತ ಕರಿತೀವಿ ನಾವು, ಮಿಷನ್ ಶಕ್ತಿ ಮತ್ತು ಆಪರೇಷನ್ ಶಕ್ತಿ. ಎಕ್ಸಾಂಪಲ್ ಏನು ಕೇಳ್ತಾರಪ್ಪ, ಇದು ಯಾವ ರಾಜ್ಯ ಇದನ್ನು ಪ್ರಾರಂಭ ಮಾಡಿದೆ ಅನ್ನೋದನ್ನು ಕೇಳ್ತಾರೆ. ಓಕೆ, ಉತ್ತರ ಪ್ರದೇಶ ಇದರ ಆನ್ಸರ್. ನೆಕ್ಸ್ಟ್, ಬುಲೆಟ್ಸ್. ಬುಲೆಟ್ಸ್ ಅಂತಂದ್ರೆ ಏನಪ್ಪ, ಸಣ್ಣ ಸಣ್ಣ ಕರೆಂಟ್ ಅಫೇರ್ಸು, ಆದರೆ ಎಕ್ಸಾಮ್ಗೆ ಮೋಸ್ಟ್ ಇಂಪಾರ್ಟೆಂಟ್. ಆಹಾರ ಮತ್ತು ಕೃಷಿ ವಾರ 2020, ಆಹಾರ ಸಂಸ್ಕರಣಾ ಮತ್ತು ಕೈಗಾರಿಕೆಗಳ ಸಚಿವಾಲಯ, ಸೊ ಮಿನಿಸ್ಟ್ರಿ ಆಫ್ ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರೀಸ್. 2020 ಅಕ್ಟೋಬರ್ 16-22 ಏನು ಮಾಡಿದೆ, ಆಹಾರ ಮತ್ತು ಕೃಷಿ ವಾರ ಅಂತ ಆಯೋಜಿಸ್ತಾರೆ. ಸೊ ಫುಡ್ ಪ್ರೊಸೆಸಿಂಗ್ ಅನ್ನೋದು ಎಷ್ಟು ಮುಖ್ಯ ಅನ್ನೋದು ತಮಗೆ ಗೊತ್ತಿದೆ ಅಲ್ವಾ. ಸೊ ಇಡೀ ವ್ಯಾಲ್ಯೂ ಚೈನಲ್ಲಿ ಫುಡ್ ಪ್ರೊಸೆಸಿಂಗ್ ಏನು ಮಾಡುತ್ತೆ, ಗ್ರೇಟೆಸ್ಟ್ ಅಮೌಂಟ್ ಆಫ್ ವ್ಯಾಲ್ಯೂ ಅಡಿಷನ್ ಮಾಡುತ್ತೆ ಕೃಷಿಗೆ. ಓಕೆ, ಬಡತನ ನಿರ್ಮೂಲನೆಗೆ ಅಂತಾರಾಷ್ಟ್ರೀಯ ದಿನ 17 ಅಕ್ಟೋಬರ್ನ ಏನು ಮಾಡ್ತಿದ್ವಿ, ಇಂಟರ್ನ್ಯಾಷನಲ್ ಡೇ ಫಾರ್ ಎರಡಿಕೇಷನ್ ಆಫ್ ಪಾವರ್ಟಿ ಅಂಥೇಳಿ ಆಚರಿಸ್ತಾರೆ. ಲಿಂಗತ್ವ ಅಲ್ಪಸಂಖ್ಯಾತರಿಗೆ ವಿಶೇಷ ಗುರುತಿನ ಚೀಟಿ ಕೊಡಲು ಕೇಂದ್ರ ಚಿಂತನೆ ಮಾಡ್ತಿದೆ ಅಂತ ಹೇಳ್ತಿದ್ದಾರೆ. ಓಕೆನಾ. ಸೊ ಏನಿದೆ, ವೆಲ್ಫೇರ್ ಸ್ಕೀಮ್ಸ್ ಏನಿದೆ ಅಲ್ಲ, ಇದನ್ನು ಅವರು ಆಕ್ಸೆಸ್ ಮಾಡ್ಕೊಳ್ಬೇಕು ಅಂತಂದರೆ ಅವ್ರಿಗೇನಾಗ್ತದೆ, ಗುರುತಿನ ಚೀಟಿ ಇಲ್ಲ. ಓಕೆ, ಅಸ್ತಿತ್ವದಲ್ಲಿ ಇಲ್ಲ. ಹಾಗಾಗಿ ಇವರಿಗೆ ಗುರುತಿನ ಚೀಟಿ ಕೊಟ್ಟಾಗ ಈ ಯೋಜನೆಗಳ ಫಲಾನುಭವಿಗಳು ಅವರು ಆಗಬಹುದು ಅನ್ನೋ ಒಂದು ಉದ್ದೇಶದಿಂದ ಮಾಡ್ತಿದ್ದಾರೆ. ಓಕೆ, ನೆಕ್ಸ್ಟ್, ಬಾಳ ಸಾಹೇಬ್ ಲೋಕಾಪುರಗೆ ಚಾವುಂಡರಾಯ ಪ್ರಶಸ್ತಿ. ಓಕೆ, ಇವರು ಜೈನ ಸಾಹಿತ್ಯದಲ್ಲಿ ಮಾಡಿರುವಂತಹ ಅನನ್ಯ ಕೃಷಿಗೆ ಇವರಿಗೆ ಕನ್ನಡ ಸಾಹಿತ್ಯ ಪರಿಷತ್ತು ಏನು ಮಾಡ್ತಿದೆ, ಚಾವುಂಡರಾಯ ದತ್ತಿ ಪ್ರಶಸ್ತಿಯನ್ನು ಕೊಡ್ತಾ ಇದೆ 2022. ದಯವಿಟ್ಟು ನೋಟ್ ಮಾಡ್ಕೊಳ್ಳಿ. ಮದ್ದಳೆ ಮಾಂತ್ರಿಕ ಹಿರಿಯಡ್ಕ ಗೋಪಾಲರಾವ್ ಅವರು ನಿಧನರಾಗಿದ್ದಾರೆ. ಓಕೆ, ಇವರು ಯಕ್ಷಗಾನ ಕಲಾವಿದರು ಕೂಡ ಆಗಿದೆ. ನ್ಯೂಜಿಲೆಂಡ್ ಪ್ರಧಾನಿಯಾಗಿ 2ನೇ ಬಾರಿಗೆ ಅಧಿಕಾರದ ಚುಕ್ಕಾಣಿ ಹಿಡಿದ ಆನ್ಬಾರ್ನ್. ಓಕೆ, ಸೊ ಇವರ ಪಕ್ಷ ಯಾವುದು, ಲಿಬರಲ್ ಲೇಬರ್ ಪಕ್ಷ. ಓಕೆ, ಸೊ ಲಿಬರಲ್ ಲೇಬರ್ ಪಕ್ಷದ ಜೆಸ್ಸಿ ಆರ್ಡರ್ನ್ ಅವರು 2ನೇ ಬಾರಿಗೆ ಪ್ರಧಾನಮಂತ್ರಿ ಆಗಿದ್ದಾರೆ. ಅಂದರೆ ಇವರ ಪಕ್ಷ ಏನು ಮಾಡ್ತಪ್ಪ ಅಂತಂದರೆ ಮೆಜಾರಿಟಿ ಗಳಿಸಿದೆ. ಓಕೆ, ಫಸ್ಟ್ ಟೈಮ್ 20 ವರ್ಷಗಳಲ್ಲಿ ನ್ಯೂಜಿಲೆಂಡ್ ಸಂಸತ್ತಿನಲ್ಲಿ ಕಂಪ್ಲೀಟ್ ಮೆಜಾರಿಟಿ, ಯಾವುದೇ ಕೋಲಿಷನ್ ಇಲ್ಲದೆ ಗಳಿಸಿದಂತಹ ಮೊದಲ ಪಕ್ಷ ಲೇಬರ್ ಲಿಬರಲ್ ಲೇಬರ್ ಪಕ್ಷ.
ಓಕೆ. ಸೊ ಅದರಲ್ಲಿ ಪ್ರಧಾನಮಂತ್ರಿ ಆದಂಥವ್ರು ಯಾರು? ಜೆಸ್ಸಿ ಆರ್ಡರ್. ಓಕೆ, ಸೊ ಇದು ಕೂಡ ಹೆಸರು ಮತ್ತು ಪಕ್ಷ ಎರಡೂ ತಾವು ನೆನಪಿಟ್ಕೋಬೇಕು. ಓಕೆ, ಥ್ಯಾಂಕ್ ಯು. ಸೊ ಇದು ಇವತ್ತಿನ ಕರೆಂಟ್ ಅಫೇರ್ಸ್ ತರಗತಿಗಳು. ಸೊ ಮೂರು ದಿನದ್ದು, ಶನಿವಾರ, ಭಾನುವಾರ ಮತ್ತು ಸೋಮವಾರ. ಸೊ ಇದು ಮಂಗಳವಾರ ಕವರ್ ಆಗಿದೆ ಇದರಲ್ಲಿ. ಸೊ ಮಂಗಳವಾರದಿಂದ ಶನಿವಾರ ತನಕನೂ ವೀಡಿಯೋಸ್ ಬರುತ್ತೆ. ಓಕೆ, ಡೈಲಿ ನೋಡ್ತಾ ಇರಿ. ಸೊ ಸಂಡೇ ಮತ್ತು ಮಂಡೇ ಮಾತ್ರ ವೀಡಿಯೋಸ್ ನಾವು ಮಾಡಿರೋದಿಲ್ಲ. ಬಟ್ ಆದರೆ ಯಾವುದು ಕೂಡ ಮಿಸ್ ಆಗಲ್ಲ, ಎಲ್ಲ ಟಾಪಿಕ್ಸನ್ನು ನಾವು ಕವರ್ ಮಾಡುವಂತಹ ಒಂದು ಪ್ರಯತ್ನವನ್ನು ಇಲ್ಲಿ ಮಾಡ್ತಿದ್ದೇವೆ. ಓಕೆ, ಥ್ಯಾಂಕ್ ಯು.